ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮ್ಮ ಇರುತ್ತೆ ಅದರಲ್ಲಿ ಮತ್ತೆ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಕೂಡ ಇರ್ತದ ಇರೋದಾದ್ರೆ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಅನ್ನ ಏನಂತ ಕರಿತೀವಿ ಸೊ ಇದನ್ನ ಜನರಲ್ ಆಗಿ ನಾವು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಸ್ಟೇಟ್ ಬಿಡುಬಿಡಿ ಇರುತ್ತೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸೆಂಟ್ರಲ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ಉದಾಹರಣೆ ಸೆಂಟ್ರಲ್ ಜವಾಬ್ದಾರಿ ಇರುವಂತದ್ದು ರೈಲ್ವೆ ಏರ್ಪೋರ್ಟ್ ಹಾರ್ಬರ್ ಇವೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಸಂಬಂಧಪಟ್ಟಿದೆ ಬಿಲಾಂಗ್ಸ್ ಸ್ಟೇಟ್ ಗವರ್ಮೆಂಟ್ ಫಾರ್ ಎಕ್ಸಾಂಪಲ್ ಸೊ ಹಾರ್ಬರ್ ಅಂಡ್ ಏರ್ಪೋರ್ಟ್ ಸೊ ದಿಸ್ ಆರ್ ಆಲ್ ಕಂಟ್ರೋಲ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಆ ಕನ್ಸ್ಟ್ರಕ್ಷನ್ಸ್ ಏನ್ ಬರುತ್ತೆ ಅದನ್ನೆಲ್ಲ ಸೆಂಟ್ರಲ್ ಗವರ್ಮೆಂಟ್ ನೋಡ್ಕೊಳ್ಳುತ್ತೆ ಅದರಲ್ಲಿ ಸ್ಪೆಷಲಿ ಇನ್ ಗವರ್ಮೆಂಟ್ ಏನಿದೆ ಆ ಸೆಂಟ್ರಲ್ ಗವರ್ಮೆಂಟ್ ಕೆಲಸಗಳನ್ನ ಸೆಂಟ್ರಲ್ ಗವರ್ಮೆಂಟ್ ಕೆಲಸ ಮಾಡುತ್ತೆ CPWD ಸೆಂಟ್ರಲ್ PWD ಏನಿದೆ ಸೆಂಟ್ರಲ್ PWD ಕೆಲಸ ಮಾಡುತ್ತೆ ಸ್ಟೇಟ್ ಗವರ್ನಮೆಂಟ್ ಸಂಬಂಧಪಟ್ಟ ಕೆಲಸಗಳು ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಹೈವೇ ಇಸ್ ಆಲ್ಸೋ ಅಂಡರ್ಟೇಕನ್ ಬೈ ದಿ ಕನ್ಸ್ಟ್ರಕ್ಷನ್ ಇಸ್ ಅಂಡರ್ಟೇಕನ್ ಬೈ ದಿ ಸೆಂಟ್ರಲ್ PWD ಸೆಂಟ್ರಲ್ PWD ಮೀನ್ಸ್ ದೇರ್ ಆರ್ ವಿಂಗ್ಸ್ ಸೊ ಸಿಮಿಲರ್ಲಿ ದ ಸ್ಟೇಟ್ ಗವರ್ನಮೆಂಟ್ ವಿ ಹ್ಯಾವ್ ಲಾಟ್ ಆಫ್ ಸಿವಿಲ್ ವರ್ಕ್ಸ್ ಆರ್ ದಿ ಪ್ರಾಜೆಕ್ಟ್ಸ್ ಲೈಕ್ ರಸ್ತೆ ರೋಡ್ ಸೊ ಕನ್ಸ್ಟ್ರಕ್ಷನ್ ಆಫ್ ದಿ ಬಿಲ್ಡಿಂಗ್ಸ್ ವಾಟ್ ಇಸ್ ದಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ So all the works will be taken care by the PWD or some other departments in the state government. So as per the syllabus curriculum is concerned, we have to discuss only about the PWD. The other department structure is also similar to that of central state government PWD structure. Bagyana kiya tilkondidivi. It is state in now number of zones age convert maadkondirthivi. Each zone na oba chief engineer mukhyasthanagirtare. Each zone ge ಆ ಒಂದು ಝೋನ್ ಅನ್ನ ಮತ್ತೆ ಡಿವೈಡ್ ಮಾಡ್ತೀವಿ ಫಾರ್ ದಿ ಪರ್ಪಸ್ ಆಫ್ ಅಡ್ಮಿನಿಸ್ಟ್ರೇಷನ್ ನಾವು ಡಿವೈಡ್ ಮಾಡ್ತೀವಿ ಡಿವೈಡ್ ಮಾಡಿ ಅದನ್ನ ಒಂದೊಂದು ಡಿವಿಷನ್ ಒಂದು ಸಣ್ಣ ಸಣ್ಣ ಭಾಗಗಳನ್ನ ಝೋನ್ ಅಲ್ಲಿ ಇರುವಂತ ಭಾಗಗಳನ್ನ ನಾವು ಸರ್ಕಲ್ ಅಂತ ಕರಿತೀವಿ ಆ ಸರ್ಕಲ್ಗೆ ಎಕ್ಸಿಕ್ಯೂಟಿವ್ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಮುಖ್ಯಸ್ಥರಾಗಿರ್ತಾರೆ ಮತ್ತೆ ಸರ್ಕಲ್ ಅನ್ನ ಈಚ್ ಸರ್ಕಲ್ ಅನ್ನ ನಾವು ಸಬ್ ಡಿವೈಡ್ ಮಾಡ್ತೀವಿ ಅದು ಈಚ್ ಡಿವಿಷನ್ ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರಿತೀವಿ ಅವರು ಯಜಮಾನರ್ ಆಗಿರ್ತಾರೆ ಅಥವಾ ಈಚ್ ಡಿವಿಷನ್ ಇಸ್ ಹೆಡೆಡ್ ಬೈ ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿಮಿಲರ್ಲಿ ಈಚ್ ಡಿವಿಷನ್ ಇಸ್ ಡಿವೈಡೆಡ್ ಇನ್ ಟು ಎ ನಂಬರ್ ಆಫ್ ಸಬ್ ಪಾರ್ಟ್ಸ್ ಫಾರ್ ದಿ ಪರ್ಪಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಈಚ್ ಪಾರ್ಟ್ ಇಸ್ ಹೆಡೆಡ್ ಬೈ ದಿ ಡಬಲಿ ದನ್ ಈಚ್ ಸಬ್ ಡಿವಿಷನ್ ಇಸ್ ಡಿವೈಡೆಡ್ ಇನ್ ಟು ಎ ಫರ್ದರ್ ವರ್ಕ್ ಸೆಕ್ಷನ್ಸ್ ಈಚ್ ಸೆಕ್ಷನ್ ಇಸ್ ಟೇಕನ್ ಕೇರ್ ಬೈ ದಿ ADAER JEE ಒನ್ಸ್ ಅಗೇನ್ ದ ಈಚ್ ಸೆಕ್ಷನ್ ವರ್ಕ್ ಸೆಕ್ಷನ್ ಇಸ್ ಡಿವೈಡೆಡ್ ಇನ್ ಟು ನಂಬರ್ ಆಫ್ ಪ್ರಾಜೆಕ್ಟ್ಸ್ So each project is taken care by the work inspector and so on. So this is the PWD structure in general. So idanna naavu nenne discuss madide devarappa irutte ant heli. So ide rite next to naavu yavade kelsana antandre either private suppose if you want to start your own naavu kuda onnond sathi naavu kelsana government kelsana sigutte ant enilla naave madkobekagutte naave swatha start ಇಂತ ಸಂದರ್ಭದಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಸ್ ಎ ಆರ್ಗನೈಸೇಷನ್ ಐದರ್ ಸ್ಮಾಲ್ ಆರ್ಗನೈಸೇಷನ್ ಅಥವಾ ಮೇಸ್ತ್ರಿಗಳು ಒಂದೆರಡು ಜನ ಕೆಲಸ ಮಾಡ್ತಾರೆ ಸೊ ಇಂತ ಸಂದರ್ಭಗಳಲ್ಲಿ ಪ್ರಾಜೆಕ್ಟ್ಸ್ ನಾವು ತಗೋಬೇಕಾಗುತ್ತೆ ತಗೊಂಡು ನಾವು ಕೆಲಸ ಮಾಡೋಕಾಗುತ್ತೆ ಅದರಿಂದಾನೆ ಹಣ ಸಂಪಾದನೆ ಮಾಡಿಕೊಂಡು ಅಥವಾ ನಮ್ಮ ಫೀಸ್ ಕನ್ಸಲ್ಟೆನ್ಸಿ ಫೀಸ್ ಇರ್ಬೋದು ಕಾಂಟ್ರಾಕ್ಟ್ ಪ್ರಾಫಿಟ್ ಇರ್ಬೋದು ಸೊ ಇದರಿಂದ ನಮ್ಮ ಜೀವನವನ್ನ ರೂಪಿಸ್ಕೋಬೇಕಾಗುತ್ತೆ ಸೊ ಇದು ದಿಸ್ ಇಸ್ ದ ವೇ ಅಂತಂದ್ರೆ ಹೌ ವಿ ಹ್ಯಾವ್ ಟು ಸ್ಟಾರ್ಟ್ ಅವರ್ ಲೈಫ್ ಸೊ ಈ ಸಬ್ಜೆಕ್ಟ್ ಅದನ್ನು ಕೂಡ ಹೇಳ್ಕೊಡತ್ತೆ ಸೊ ನಾವೇ ಓನ್ ಆಗಿ ಕಾಂಟ್ರಾಕ್ಟ್ ಮಾಡಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಯಾವ ತರ ಮಾಡ್ಬೇಕು ಅಥವಾ ಒಂದು ಗವರ್ಮೆಂಟ್ ಆರ್ಗನೈಸೇಷನ್ ಕೆಲಸ ಮಾಡಿದ್ರೆ ಯಾವ ರೀತಿ ಅನ್ನೋದನ್ನ ಕೂಡ ಡಿಸ್ಕಸ್ ಮಾಡ್ಕೋಬೇಕಾಗುತ್ತೆ ಸೊ ಹೀಗಾದಾಗ ಇಂಡಿವಿಜುವಲ್ ಆಗಿ ಕೆಲಸ ಮಾಡಿದ್ರೆ ನಾನು ಪ್ರಾಜೆಕ್ಟ್ಸ್ ನ ತಗೋಬೇಕಾಗತ್ತೆ ಯಾಕೆಂದ್ರೆ ನಾನು ಒಬ್ಬ ಕ್ಲೈಂಟ್ ಹತ್ರ ಪ್ರಾಜೆಕ್ಟ್ಸ್ ನ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ ಸೊ ಇವ್ರಿಗೆ ಯಾರೋ ಒಬ್ರು ಮನೆ ಕಟ್ತೀನಿ ಅಂತ ಬರ್ತಾರೆ ಯಾರೋ ಒಬ್ರು ಒಂದು ಡ್ರೈಯಿಂಗ್ ಆಡ್ ಮಾಡ್ತೀನಿ ಅಂತ ಬರ್ತಾರೆ ಒಬ್ರು ಸ್ವಲ್ಪ ರಸ್ತೆ ಮಾಡ್ಕೊಡಿ ಅಂತ ಬರ್ತಾರೆ ಒಬ್ರು ಪೈಪ್ ಲೈನ್ ಹಾಕೊಡಿ ವಾಟರ್ ಸಪ್ಲೈ ಪೈಪ್ ಲೈನ್ ಹಾಕೊಡಿ ಅಂತ ಬರ್ತಾರೆ
ಒಬ್ರು ಸ್ಯಾನಿಟರಿ ಒಂದು ಲೇಔಟ್ ಮಾಡ್ತಾ ಇದೀವಿ ಹೊಸದಾಗಿ, ಅದಕ್ಕೆ ಸ್ಯಾನಿಟರಿ ಕನೆಕ್ಷನ್ಸ್ ಆಗ್ಬೇಕು ಅಂತ ಬರ್ತಾರೆ. ಸೊ ಈ ತರ ಸಿವಿಲ್ ವರ್ಕ್ಸ್ ಅಲ್ಲಿ ಬೇಕಾದಷ್ಟು ಇರುತ್ತೆ. ಸೊ ಹಿಂಗಿದ್ದಾಗ ಆ ಪ್ರಾಜೆಕ್ಟ್ಸ್ ನ ತಕ್ಕೊಳ್ಳೋದು ಹೇಗೆ? ನಾವು ತಕ್ಕೋಬೇಕಲ್ಲಪ್ಪ, ನಮ್ಗೆ ನಾನೇ ಓನ್ ಕಾಂಟ್ರಾಕ್ಟ್ ಮಾಡೋದಾದ್ರೆ ತಗೋಬೇಕು. ಸೊ ಇದು ಓನರ್ ಬಿಲ್ಡರ್ ಆಪರೇಷನ್ ಅಂತ ನಾನು ಆಗ್ಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತಾಡ್ತಾ ಇದ್ದೆ. ಓನರ್ ಬಿಲ್ಡರ್ ಆಪರೇಷನ್ ಅಂತ ಅಂದ್ರೆ ಏನು? ಟರ್ನ್ ಕ್ರೀಡ್ ಪ್ರಾಜೆಕ್ಟ್ ಅಂದ್ರೆ. ಸೊ ನಾವೇ ಇಂಜಿನಿಯರ್ ಆಗಿರೋದ್ರಿಂದ ನಾವು ಪ್ರಾಜೆಕ್ಟ್ ತಗೋಬೇಕಾಗುತ್ತೆ ಆಸ್ ಎ ಕಾಂಟ್ರಾಕ್ಟರ್. ನಾವು ಎರಡು ಮೂರು ಕಡೆ ಯೋಚನೆ ಮಾಡ್ಬೇಕು, ಆಸ್ ಎ ಕನ್ಸಲ್ಟೆಂಟ್ ಯೋಚನೆ ಮಾಡ್ಬೇಕು, ಇಲ್ಲ ಕಾಂಟ್ರಾಕ್ಟರ್ ಆಗಿ ಯೋಚನೆ ಮಾಡ್ಬೇಕು, ಇಲ್ಲ ಅಂತಂದ್ರೆ ಓನರ್ ಆಗಿ ಯೋಚನೆ ಮಾಡ್ಬೇಕು. ನಾವು ಡೈಲಿ ನಮ್ದೇ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ಕೊಳಕ್ ಆಗಲ್ಲ, ಯಾಕೆಂತಂದ್ರೆ ಇಟ್ ಇನ್ವಾಸ್ ಹ್ಯೂಜ್ ಅಮೌಂಟ್ ಆಫ್ ಮನಿ, ದೊಡ್ಡ ದುಡ್ಡು ಬೇಕಾಗುತ್ತೆ. ಏನು 1 ರೂಪಾಯಿ 2 ರೂಪಾಯಿ ಪ್ರಾಜೆಕ್ಟ್ ಅಲ್ಲ. ಸೊ ಇಟ್ ರಿಕ್ವೈರ್ಸ್ ಲ್ಯಾಕ್ಸ್ ಆಫ್ ರುಪೀಸ್. ಸೊ 50 ಲಕ್ಷ 60 ಲಕ್ಷ 1 ಕೋಟಿ ಒಂದು ಪ್ರಾಜೆಕ್ಟ್ ಮಾಡಕ್ಕೆ ಬೇಕಾಗತ್ತೆ, ಅಷ್ಟು ದುಡ್ಡು ನಮ್ಮ ಹತ್ರ ಇರೋದಿಲ್ಲ. ಸೊ ಈ ಕಾರಣಕ್ಕಾಗಿ ನಮ್ ದುಡ್ಡು ಹಾಕೊಂಡೇ ಮಾಡಕ್ ಆಗಲ್ಲ ಪ್ರಾಜೆಕ್ಟ್ಸ್ ನ. ಆ ಸಂದರ್ಭದಲ್ಲಿ ನಾವು ಕಾಂಟ್ರಾಕ್ಟ್ ತಗೋಬೇಕಾಗತ್ತೆ, ಅಥವಾ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಕೊಡ್ಬೇಕಾಗತ್ತೆ ಕನ್ಸಲ್ಟೆಂಟ್ ಆಗಿ, ಅಥವಾ ನಾವು ಕಾಂಟ್ರಾಕ್ಟರ್ ಆಗಿ ಕಟ್ಕೊಡ್ಬೇಕಾಗತ್ತೆ, ಅಥವಾ ಸೊ ನಾವು ಓನರ್ ಆಗಿ ಆಕ್ಟ್ ಮಾಡ್ಬೇಕಾಗತ್ತೆ. ನಮ್ಮ ಹತ್ರ ಬಂಡವಾಳ ಆಯ್ತು ಅಂತಂದ್ರೆ ಆಸ್ ಎ ಪ್ರಮೋಟರ್ ಅಥವಾ ಡೆವಲಪರ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಕಾಂಟ್ರಾಕ್ಟರ್ ಆಗಿ ಅಥವಾ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡುವಾಗ ನಾವು ಕೆಲಸಗಳು ತಗೊಳ್ಳೋದು ಹೇಗೆ ಹೇಳಿದ್ರೆ, ಕೆಲಸಗಳು ತಗೊಳ್ಳೋದು ಹೇಗೆ ಅನ್ನೋದನ್ನ ಒಂದ್ಸರಿ ನೋಡ್ಬೇಕಾಗುತ್ತೆ. ಅದನ್ನ ನಾವು ಪ್ರಾಜೆಕ್ಟ್ ಫಿಸಿಬಿಲಿಟಿ ಅಂತ ಕರಿತೀವಿ. ಪ್ರಾಜೆಕ್ಟ್ ಫಿಸಿಬಿಲಿಟಿ ಅಂತಂದ್ರೆ ಏನು ಅಂತಂದ್ರೆ, ನಾವು ಕೆಲಸ ತಗೊಳಕ್ ಸಾಧ್ಯತೆ ಇದೆಯಾ, ನಮ್ಮ ಒಂದು ಈ ಕೆಲಸ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ. ಏನು ಫಿಸಿಬಿಲಿಟಿ ಅಂತಂದ್ರೆ, ಸೊ ಈಸಿ, ಈಸಿಲಿ ಯು ಕ್ಯಾನ್ ಡೂ ದ ಪ್ರಾಜೆಕ್ಟ್, ಇಟ್ ಇಸ್ ಪಾಸಿಬಲ್ ಟು ಡೂ ದ ಪ್ರಾಜೆಕ್ಟ್ ಅಂತ. ಸೊ ಈಸಿಲಿ ಯು ಕ್ಯಾನ್ ಅಚೀವ್ ದ ಟಾರ್ಗೆಟ್ ಅನ್ನೋದನ್ನ ನಮ್ ಸ್ಟ್ರೆಂತ್ ಇದೆಯಾ, ನಮಗ್ ಶಕ್ತಿ ಇದೆಯಾ, ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ನಮ್ಗಿದ್ಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ನಾವು ಆಯ್ತು ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮ ಹತ್ರ ಸಾಮರ್ಥ್ಯ ಇರ್ಬೇಕಲ್ಲ, ನಮ್ಮ ಹತ್ರ ಶಕ್ತಿ ಇರ್ಬೇಕಲ್ಲ. ಆತರ ಯಾವ ತರ ಇರ್ಬೇಕು? ಏನ್ ಶಕ್ತಿ, ಏನ್ ಸಾಮರ್ಥ್ಯ? ವಾಟ್ ಇಸ್ ದ ಕೇಪಬಿಲಿಟಿ ಐ ಶುಡ್ ಟು ಕಂಪ್ಲೀಟ್ ಪ್ರಾಜೆಕ್ಟ್? ಸೊ ವಾಟ್ ಇಸ್ ದ ಕೆಪಾಸಿಟಿ ಐ ಶುಡ್? ಸೊ ಅದನ್ನ ಹ್ಯಾವ್ ಟು ಚೆಕ್ ಇಟ್. ಸೊ ಅದನ್ನ ನಾವು ಫಿಸಿಬಿಲಿಟಿ ಸ್ಟಡಿ ಅಂತ ಹೇಳ್ತೀವಿ, ಪ್ರಾಜೆಕ್ಟ್ ಫಿಸಿಬಿಲಿಟಿ ಸ್ಟಡಿ ಅಂತ ಕರಿತೀವಿ. ಆ ಪ್ರಾಜೆಕ್ಟ್ ಫಿಸಿಬಿಲಿಟಿ ಸ್ಟಡಿಯಲ್ಲಿ ಅದನ್ನ ನಮ್ಮ ನಾವು ಚೆಕ್ ಮಾಡ್ಕೋ, ಪ್ರಾಜೆಕ್ಟ್ ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ. ಫಿಸಿಬಲ್ ಅಂತ ಅಂದ್ರೆ ಇಟ್ಸ್ ಕೇಪಬಲ್, ಕೇಪಬಲ್ ಆಫ್ ಬೀಂಗ್ ಅಚೀವ್ ಅಂತ, ಅದನ್ನ ಫಿಸಿಬಲ್ ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಫಿಸಿಬಿಲಿಟಿ ಅಂತ ಅಂದ್ರೆ ಇಟ್ ಐ ಆಮ್ ಕೇಪಬಲ್, ಆರ್ ಕಂಪನಿ ಇಸ್ ಕೇಪಬಲ್, ಆರ್ ಆರ್ಗನೈಸೇಷನ್ ಇಸ್ ಕೇಪಬಲ್, ಆರ್ ಗವರ್ನಮೆಂಟ್ ಇಸ್ ಕೇಪಬಲ್. ಸೊ ಅದನ್ನ ಲೆಕ್ಕ ಮಾಡ್ತೀವಿ. ಗವರ್ನಮೆಂಟ್ ಪ್ರಾಜೆಕ್ಟ್ ಆದ್ರೆ ಗವರ್ನಮೆಂಟ್ ಶಕ್ತಿ ಇದೆಯಾ ಗವರ್ನಮೆಂಟ್ ಮಾಡಕ್ಕೆ? ಸೊ ಇಲ್ಲ ಅಂತಂದ್ರೆ ಆರ್ಗನೈಸೇಷನ್ ಅಂತಂದ್ರೆ ಸಂಸ್ಥೆಗೆ ಶಕ್ತಿ ಇದೆಯಾ ಮಾಡಕ್ಕೆ, ಅಥವಾ ನನಗೆ ಆದ್ರೆ ನನಗೆ ಶಕ್ತಿ ಇದೆಯಾ ಮಾಡಕ್ಕೆ? ಇದನ್ನ ಕೇಪಬಿಲಿಟಿ ಅಂತ ಹೇಳ್ತೀವಿ. ಸೊ ಕೇಪಬಿಲಿಟಿ ಇಸ್ ಕೇಪಬಲ್ ಆಫ್ ಅಚೀವಿಂಗ್ ದಿ ಥಿಂಗ್ಸ್, ಅಚೀವಿಂಗ್ ದ ಪ್ರಾಜೆಕ್ಟ್ ಆರ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್, ದಟ್ ಇಸ್ ಕೇಪಬಿಲಿಟಿ. ಸೊ ಕೇಪಬಿಲಿಟಿ ಇನ್ ಟರ್ಮ್ಸ್ ಆಫ್ ಸೊ ಲಾಟ್ ಆಫ್ ಥಿಂಗ್ಸ್. ಸೊ ಕೇಪಬಿಲಿಟಿ ಬಂದಾಗ ಸಾಮರ್ಥ್ಯ ಅಂತ ಬಂದಾಗ ಸಾಮರ್ಥ್ಯಗಳನ್ನು ಫಿಸಿಬಿಲಿಟಿ ಸ್ಟಡಿ ಅಂತ ಹೇಳ್ತೀವಿ. ಫಿಸಿಬಿಲಿಟಿ ಸ್ಟಡಿ ನಾವು ಆಫ್ಟರ್ ಪ್ರಾಜೆಕ್ಟ್ ಲೆಕ್ಕಾಚಾರ ಮಾಡ್ತೀವಿ. ಇದು ಫಿಸಿಬಿಲಿಟಿ ಸ್ಟಡಿಯಲ್ಲಿ ಆಗುವಂತ ಕೆಲಸ. ಸೊ ಫಿಸಿಬಿಲಿಟಿ ಸ್ಟಡಿ ನಾವು ಮಾಡ್ಬೇಕು ಅಂತ ಅಂದ್ರೆ, ಸೊ ಒಂದು ಪ್ರಾಜೆಕ್ಟ್ ನ ಅಂಡರ್ಟೇಕ್ ಅಂದ್ರೆ, ವಿ ಹ್ಯಾವ್ ಟು ಸಪೋಸ್ ಯು ವಾಂಟ್ ಟು ಅಂಡರ್ಟೇಕ್ ಎ ಪ್ರಾಜೆಕ್ಟ್ ಫಾರ್ ದಿ ಪರ್ಪಸ್ ಆಫ್ ಕನ್ಸ್ಟ್ರಕ್ಷನ್ ಆರ್ ಫಾರ್ ದಿ ಕನ್ಸಲ್ಟೆನ್ಸಿ. ಸೊ ವಿ ಹ್ಯಾವ್ ಟು ಅನಲೈಸ್ ಅವರ್ ಕೇಪಬಿಲಿಟೀಸ್. ಸೊ ಕೇಪಬಿಲಿಟಿ ಫಿಸಿಬಿಲಿಟಿ ಮೀನ್ಸ್ ಇಟ್ಸ್ ಕೇಪಬಲ್ ಆಫ್ ಬೀಂಗ್ ಅಚೀವ್ ಥಿಂಗ್ಸ್. ಸೊ ಅದನ್ನ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೋ ವಿತ್ ದ ಸ್ವಾಟ್. ಸ್ವಾಟ್ ಅಂತಂದ್ರೆ ಸ್ಟ್ರೆಂತ್, ವೀಕ್ನೆಸ್, ಅಪರ್ಚುನಿಟಿ ಅಂಡ್ ಥ್ರೆಟ್ಸ್. ನಮ್ಮಲ್ಲಿ ಇರುವಂತ ಸಾಮರ್ಥ್ಯಗಳೇನು, ಅದು ಸಾಧ್ಯತೆ ಇದೆಯಾ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಕ್ಕೆ? ಕಂಪ್ಲೀಟ್ ಮಾಡಕ್ ಆಗಲ್ಲ ಅಂತಂದ್ರೆ ಯಾಕೆ ಆಗ್ತಾ ಇಲ್ಲ, ಅದು ವೀಕ್ನೆಸ್ ಏನಿದೆ? ಸೊ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದ್ರಿಂದ ಅವಕಾಶಗಳೇನ್ ಸಿಗ್ಬೋದು, ಮುಂದೆ ಇನ್ನೂ ಒಂದು ಒಳ್ಳೆ ಪ್ರಾಜೆಕ್ಟ್ ಗಳು ಸಿಗ್ಬೋದಾ ನಮ್ಗೆ? ಸೊ ಎಲ್ಲವೂ ಇದೆ, ನನಗೆ ಸ್ಟ್ರೆಂತ್ ಇದೆ, ಅಪರ್ಚುನಿಟಿ ಇದೆ, ಸಾಮರ್ಥ್ಯ ಇದೆ, ನನಗೆ ಮುಂದೆ ಒಳ್ಳೆ ಕೆಲಸ ಸಿಗುತ್ತೆ ಈ ಕಂಪ್ಲೀಟ್ ಮಾಡೋದ್ರಿಂದ, ಈ ಕೆಲಸ ಮಾಡೋದ್ರಿಂದ ಇನ್ನೂ ಒಂದು ಒಳ್ಳೆ ಕೆಲಸಗಳು ಸಿಗುತ್ತೆ. ಆದ್ರೆ ನನಗೇನೋ ಬೇರೆ ಸಮಸ್ಯೆಗಳಿದೆ, ಥ್ರೆಟ್ಸ್ ಇದೆ, ಬೇರೆಯವರಿಂದ ಆಗ್ತಾ ಇದೆ, ನಮ್ಗೆ ಬೇರೆಯವರಿಂದ ಸಾಮರ್ಥ್ಯ ಈಗ ಒಂದು ಕೆಲಸ ಮಾಡ್ಕೊಳಕ್ ಆಗ್ತಾ ಇಲ್ಲ, ಏನಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಇದನ್ನ ಅನಲೈಸ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಫಿಸಿಬಿಲಿಟಿ ಸ್ಟಡಿ. ನಮಗೆ ಸಾಮರ್ಥ್ಯ ಇದೆ, ಫಿಸಿಬಿಲಿಟಿ ನಮ್ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇದೆ ಆಗ್ತಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ, ವಿ ಆರ್ ಗೋಯಿಂಗ್ ಟು ಡಿಬೇಟ್ ಆರ್ ವಿ ಆರ್ ಗೋಯಿಂಗ್ ಟು ಮಾರ್ಕ್ ವಿತ್ ವೇರಿಯಸ್ ಲೈನ್ಸ್. ಫಾರ್ ಎಕ್ಸಾಂಪಲ್, ಟೆಕ್ನಿಕಲ್ ಕೇಪಬಿಲಿಟಿ. ಫಿಸಿಬಿಲಿಟಿ ಸ್ಟಡಿ ಮಾಡುವಾಗ ಒಂದು ಪ್ರಾಜೆಕ್ಟ್ ತಗೋಬೇಕಂದ್ರೆ ನನಗೆ ಟೆಕ್ನಿಕಲ್ ಆಗಿ ನಾನು ಸೌಂಡ್ ಇದೀನಾ? ಉದಾಹರಣೆ, ಯಾರೊಬ್ಬ ನನಗೆ ಡ್ರಾಯಿಂಗ್ ಮಾಡ್ಬಿಟ್ಟು ನಿಮ್ಗೆ ಡಿಸೈನ್ ನೀವೇ ಮಾಡ್ರಿ, ಎಲಿವೇಶನ್ ನೀವೇ ಮಾಡಿ, ಒಂದ್ ಸಣ್ಣ ಬಿಲ್ಡಿಂಗ್ ಕಟ್ಕೊಳ್ಳಿ, ಸಿಂಗಲ್ ಸ್ಟೋರಿ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಕಟ್ಕೊಡಿ ಅಂತ ಬಂದ್ರೆ,
ನನಗೆ ಡ್ರಾಯಿಂಗ್ ಮಾಡಕ್ ಆಗತ್ತಾ ಬರುತ್ತಾ ಅಂತ ನೋಡ್ಕೋಬೇಕು. ಡ್ರಾಯಿಂಗ್ ಮಾಡಕ್ ಬಂದ್ರು ಕೂಡ ನನಗೆ ನನ್ಗೆ ಎಸ್ಟಿಮೇಟ್ ಡಿಸೈನ್ ಮಾಡಕ್ ಗೊತ್ತಾಗ್ತಾ ಇದೆಯಾ, ಎಲಿವೇಷನ್ ಮಾಡಕ್ ಬರ್ತಿದ್ಯಾ, ಎಸ್ಟಿಮೇಷನ್ ಮಾಡಕ್ ಬರ್ತಿದ್ಯಾ, ಕಾಂಟ್ರಾಕ್ಟ್ ನ ತಗೊಳಕ್ ಗೊತ್ತಾ, ಸೊ ತಗೊಂಡ್ರೆ ಯಾವ ರೀತಿ ತಗೋಬೇಕು, ಅದಕ್ಕೆ ಎಷ್ಟು ಅದನ್ನ ಲೀಗಲ್ ಆಸ್ಪೆಕ್ಟ್ಸ್ ಏನು ಅಂದ್ರೆ ಯಾವ ತರ ಅಗ್ರಿಮೆಂಟ್ ಮಾಡ್ಕೋಬೇಕು, ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೂ ಏನ್ ರಿಸ್ಕ್ ಬರುತ್ತೆ, ಸೊ ಇದನ್ನೆಲ್ಲ ನಾವು ಎಷ್ಟು ಟೈಮ್ನಲ್ಲಿ ಕಂಪ್ಲೀಟ್ ಮಾಡ್ಬೇಕು, ಬರೀ 6 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಡಿ ಅಂತ ಹೇಳ್ತಿದ್ದಾರೆ ಅವರು ಓನರು, ನನ್ ಕೈಲಿ ಕಂಪ್ಲೀಟ್ ಮಾಡ್ಕೊಡಕ್ ಆಗತ್ತಾ, ಇದನ್ನೆಲ್ಲ ನಾವು ನೋಡ್ಬೇಕಾಗತ್ತೆ. ಸೊ ಯಾವ್ದಾವ್ದು ಫಿಸಿಬಿಲಿಟಿ ಸ್ಟಡಿಯಲ್ಲಿ ನಾವು ಅರ್ಥ ಮಾಡ್ಕೋದು, ಟೆಕ್ನಿಕಲ್ ಕೆಪಬಿಲಿಟಿ ಒಂದು, ಟೆಕ್ನಿಕಲ್ ಕೆಪಬಿಲಿಟಿ ಅಂದ್ರೆ ಸಾಮರ್ಥ್ಯ ಇದೆಯಾ, ಟೆಕ್ನಿಕಲ್ ಸಾಮರ್ಥ್ಯ ಅಂದ್ರೆ ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ ಮಾಡಕ್ ಬರುತ್ತಾ, ಡಿಸೈನ್ ಮಾಡಕ್ ಬರುತ್ತಾ, ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಸಾಯಿಲ್ ಟೆಸ್ಟ್ ಬೇರಿಂಗ್ ಕೆಪಾಸಿಟಿ ನೋಡ್ಲಿಕ್ಕೆ ಬರುತ್ತಾ, ಅಥವಾ ನಮ್ಗೆ ಕ್ವಾಲಿಟಿ ಮೇಂಟೆನೆನ್ಸ್ ಬರುತ್ತಾ ನಮ್ಗೆ, ಸೊ ಎಸ್ಟಿಮೇಟ್ ಮಾಡಕ್ ಬರ್ತಾ ಇದೆಯಾ, ಸೊ ಇದನ್ನೆಲ್ಲ ನಾವು ನೋಡ್ಕೊಳ್ಳೋದಕ್ಕೆ ಟೆಕ್ನಿಕಲ್ ಕೇಪಬಿಲಿಟಿ ಅಂತ ಹೇಳ್ತೀವಿ. ಮತ್ತೆ ಸೊ ನಮ್ಗೆ ಇದನ್ನ ಶೆಡ್ಯೂಲಿಂಗ್ ಮಾಡಕ್ ಬರುತ್ತಾ, ಯಾವ ಮೆಟೀರಿಯಲ್ ಎಷ್ಟೆಷ್ಟು ಟೈಮ್ಗೆ, ಯಾವ ದುಡ್ಡನ್ನ ಎಷ್ಟೆಷ್ಟು ಟೈಮ್ಗೆ ಹೊಂದಿಸ್ಬೇಕು ಅನ್ನೋದನ್ನ ಹೇಳಿಕ್ ಬರುತ್ತಾ, ಇದನ್ನೆಲ್ಲ ಕ್ವಾಲಿಟಿ ಟೆಕ್ನಿಕಲ್ ಕೇಪಬಿಲಿಟಿ. ಬಡ್ಜೆಟ್ ಅಷ್ಟೇ, ಫೈನಾನ್ಸ್ ಅಂದ್ರೆ ರಿಸೋರ್ಸಸ್, ಒಂದ್ ವೇಳೆ ಕಾಂಟ್ರಾಕ್ಟರ್ಗೆ ಓನರ್ ಕೊಡ್ಲೇ ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ನ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ನಮ್ಮ ಮತ್ತೆ ಸಾಮರ್ಥ್ಯ ಇದೆಯಾ, ಅದು ಬಂಡವಾಳ ಹಾಕ್ಬೋದಾ, ಹಾಕೊಳಕ್ ಆಗಲ್ವಾ, ಸೊ ಯಾವ ರೀತಿ ಮಾಡ್ಬೇಕು, ಇಲ್ಲ ಓನ್ ಫೈನಾನ್ಸರ್ ಮಾಡ್ಬೇಕು, ಇಲ್ಲ ಅವ್ರ ಫೈನಾನ್ಸರ್ನ ಡಿಪೆಂಡ್ ಆಗಿ ನಾನು ಪ್ರಾಜೆಕ್ಟ್ ಮಾಡ್ಬೇಕಾ, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಬಜೆಟಿಂಗ್ ಕೂಡ ಇಂಪಾರ್ಟೆಂಟ್, ಅದನ್ನು ಕೂಡ ಅನಲೈಸ್ ಮಾಡ್ಬೇಕಾಗುತ್ತೆ. ಲೀಗಾಲಿಟಿ, ಲೀಗಾಲಿಟಿ ಅಂತ ಅಂದ್ರೆ ಕಾನೂನುಬದ್ಧವಾಗಿ ಯಾವ ರೀತಿ ನಾನು ಈ ಪ್ರಾಜೆಕ್ಟ್ಸ್ ನ ತಗೋಬೇಕು, ಅಗ್ರಿಮೆಂಟ್ ಯಾವ ರೀತಿ, ಬಿಕಾಸ್ ಇಟ್ ಇನ್ವಾಸ್ ಫೈನಾನ್ಸ್, ಹಣಕಾಸು ವ್ಯವಹಾರ ಇರೋದ್ರಿಂದ ಇದನ್ನ ನಾವು ಕಾಂಟ್ರಾಕ್ಟರ್ ಮತ್ತೆ ಓನರ್ ಅಥವಾ ಕನ್ಸಲ್ಟೆಂಟ್ ಮತ್ತೆ ಓನರ್ ಇವೆರಡರು ಇಬ್ಬರ ಮಧ್ಯದಲ್ಲಿ ನಾವು ಅಗ್ರಿಮೆಂಟ್ ಆಗ್ಬೇಕಾಗತ್ತೆ. ಉದಾಹರಣೆ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡುವಾಗ ಯಾವ್ದೋ ಒಂದು ಡಿಸೈನ್ ಕೊಟ್ಟಿರ್ತೀವಿ, ಒಂದು ಸ್ಟ್ರಕ್ಚರ್ ಫೇಲ್ಯೂರ್ ಆಗ್ಬಿಡುತ್ತೆ, ಸೊ ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ನಾನು ಯಾರಪ್ಪ ಡಿಸೈನ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಕ್ಕಾಗ. ಅಂತ ಸಂದರ್ಭಗಳಲ್ಲಿ ಫಿಸಿಬಿಲಿಟಿ ಅಂತಂದ್ರೆ ಟೆಕ್ನಿಕಲ್ ಲೀಗಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಲೀಗಲ್ ಆಗಿ ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ, ನಾನು ಇಂಜಿನಿಯರ್ ಮತ್ತೆ ಓನರ್ ಇಬ್ರು, ಸೊ ನಾಳೆ ಸರ್ ನಾನೇ ಡಿಸೈನ್ ಕೊಟ್ಟಿದ್ದಂತಂದ್ರೆ ನನ್ನಪ್ಪ ಆ ಒಂದು ಕಾನೂನಾತ್ಮಕವಾಗಿ ಇದನ್ನ ಅಗ್ರಿಮೆಂಟ್ ಇರುತ್ತೆ ಓನರ್ ಮತ್ತೆ ಇಂಜಿನಿಯರ್ ಮಧ್ಯದಲ್ಲಿ. ಆಗ ಆ ಇಂಜಿನಿಯರ್ ಓನರ್ ಏನಾದ್ರೂ ಆ ಪ್ರಾಜೆಕ್ಟ್ ಗೆ ತೊಂದರೆ ಆದ್ರೆ ಅಥವಾ ಅದ್ರ ಪ್ರಕಾರ ಇಲ್ಲ ಅಂತಂದ್ರೆ ನನ್ನ ಯಾವ್ದು ಸ್ಟ್ರಕ್ಚರಲ್ ಫೇಲ್ಯೂರ್ ಏನಾರ ಆಯ್ತು ಅಂತಂದ್ರೆ ಅವ್ನು ಕೋರ್ಟಿಗೆ ಹೋಗ್ಬೋದು ನಾಳೆ ಸರ್. ಇಲ್ಲ ನೀವೇ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀರಿ ಕಾಂಟ್ರಾಕ್ಟರ್ ಆಗಿ, ಒಂದ್ ವೇಳೆ ಅವ್ರ ಹಣ ಕೊಟ್ಟಿಲ್ಲ ಅಂದ್ರೆ ನೀವು ಕೋರ್ಟಿಗೆ ಹೋಗ್ಬೋದು. ಸೊ ಇದರಿಂದ ಲೀಗಲ್ ಆಸ್ಪೆಕ್ಟ್ಸ್ ಅಲ್ಲಿ ಎಲ್ಲವೂ ಸರಿ ಇದೆಯಾ, ಈ ಪ್ರಾಜೆಕ್ಟ್ಸ್ ತಗೋಬೋದಾ, ಲೀಗಾಲಿಟಿ ಕರೆಕ್ಟ್ ಇದೆಯಾ ಅನ್ನೋದನ್ನು ಕೂಡ ನೋಡ್ಕೋಬೇಕು. ರಿಸ್ಕ್ ಏನಪ್ಪಾ ಅಂತಂದ್ರೆ, ಸೊ ರಿಸ್ಕ್ ಅಂತಂದ್ರೆ ಸೊ ಬೆನಿಫಿಟ್ಸ್ ಬರುತ್ತಾ ಇಲ್ವಾ, ಈ ಕೆಲಸ ಮಾಡಿದ್ರೆ ನನಗೆ ಎಷ್ಟು ಬೆನಿಫಿಟ್ ಬರ್ಬೋದು, ಸುಮ್ಮನೆ ಕೆಲಸ ಮಾಡ್ಬೇಕಾ, ಯಾಕೆ ರಿಸ್ಕ್ ತಗೋಬೇಕು, ಲಾಭ ಇದ್ರೆ ರಿಸ್ಕ್ ತಗೋಣ. ಅದರಿಂದ ರಿಸ್ಕ್ ಅನಾಲಿಸಿಸ್, ರಿಸ್ಕ್ ಅಂತ ಅಂದ್ರೆ ಪ್ರಾಬಬಿಲಿಟಿ ಆಫ್ ಫೇಲ್ಯೂರ್ ಅಂತ ಹೇಳ್ತಾರೆ. ಪ್ರಾಬಬಿಲಿಟಿ ಅಂದ್ರೆ ಪರ್ಸೆಂಟೇಜ್ ಆಫ್ ಫೇಲ್ಯೂರ್ ಆರ್ ಪ್ರಾಬಬಿಲಿಟಿ ಆಫ್ ಫೇಲ್ಯೂರ್. ಅದರಲ್ಲಿ ನನಗೆ ಈ ಪ್ರಾಜೆಕ್ಟ್ ಮಾಡೋದ್ರಿಂದ ಇಷ್ಟು ರಿಸ್ಕ್ ತಗೊಂಡ್ರೆ ನನಗೆ ಲಾಭ ಏನ್ ಬರ್ತಾ ಇದೆ ಅನ್ನೋದನ್ನ ಕೂಡ ನಾನು ನೋಡ್ಬೇಕಾಗತ್ತೆ. ಸೊ ಇದನ್ನ ನಾನು ಫಿಸಿಬಿಲಿಟಿ ಸ್ಟಡಿಯಲ್ಲಿ ಅನಲೈಸ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಒಂದು ಪ್ರಾಜೆಕ್ಟ್ ತಗೊಳಕ್ಕೆ ಮುಂಚೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಸೊ ಆಪರೇಷನಲ್ ಫಿಸಿಬಿಲಿಟಿ, ಆಪರೇಷನಲ್ ಫಿಸಿಬಿಲಿಟಿ ಅಂತಂದ್ರೆ ಸೊ ಆರ್ಗನೈಸ್ ನಾನು ಕೆಲಸ ಮಾಡುವಾಗ ಅದನ್ನ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ನ ಹ್ಯಾಂಡಲ್ ಮಾಡುವಾಗ ಏನೇನು ಸಮಸ್ಯೆಗಳು ಬರುತ್ತೆ, ಸೊ ಅದರಲ್ಲಿ ಏನು ನನ್ನ ಪ್ರಾಬ್ಲಮ್ ಹೆಂಗ್ ಟ್ಯಾಕಲ್ ಮಾಡ್ಬೇಕು ಅನ್ನೋದನ್ನ ಕೂಡ ಆಪರೇಷನಲ್ ಫಿಸಿಬಿಲಿಟಿ ನೋಡ್ಕೋಬೇಕಾಗುತ್ತೆ. ಟೈಮ್ ನಾನು ಇಷ್ಟು ಕಂಪ್ಲೀಟ್ ನ, ಸೊ ಟೈಮ್ ಬೌಂಡ್ ಅಲ್ಲಿ 6 ಮಂತ್ಸ್ ಅಥವಾ 1 ಇಯರ್ ಪ್ರಾಜೆಕ್ಟ್ ಅಂತ ಅಂದ್ರೆ ಪ್ರಾಜೆಕ್ಟ್ ನ ಅಷ್ಟು ಟೈಮ್ ಒಳಗಡೆ ನಾನು ಕಂಪ್ಲೀಟ್ ಮಾಡ್ಬೇಕಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಅದರಿಂದ ಈ ಒಂದು ಫಿಸಿಬಿಲಿಟಿ ರಿಪೋರ್ಟ್ ಬಹಳ ಇಂಪಾರ್ಟೆಂಟ್. ಸೊ ಇವನ್ ಆಫ್ಟರ್ ಪ್ರಾಜೆಕ್ಟ್ ಆಲ್ಸೋ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ ಆಲ್ಸೋ ವಿ ಕ್ಯಾನ್ ಡೂ ದ ಫಿಸಿಬಿಲಿಟಿ. ಸೊ ಈ ನಾನು ಅನ್ಕೊಂಡಂಗೆ ಇದು ಅಚೀವ್ ಆಯ್ತಾ, ಪ್ರಾಫಿಟ್ ನ ಅನ್ಕೊಂಡಿದ್ದೆ 10% ಬರ್ಬೇಕಂತ 10% ಬಂತ, ರಿಸ್ಕ್ ತಗೊಂತೀನಿ ಇಷ್ಟೊಂದು ರಿಸ್ಕ್ ಆಗ್ತದೆ ಅನ್ಕೊಂಡಿದ್ದೆ ರಿಸ್ಕ್ ಆಗ್ಲಿಲ್ವಾ. ಫೈನಾನ್ಸ್ ಬಡ್ಜೆಟ್, ನನಗೆ ಉದಾಹರಣೆ ವಾಲ್ಯೂಮ್ ಆಫ್ ದಿ ಕಾಂಕ್ರೀಟ್ ಒಂದು 500 ಕ್ಯೂಬಿಕ್ ಮೀಟರ್ ಬರ್ತದೆ ಅಂತ ಅನ್ಕೊಂಡಿದ್ದೆ, ನಾನು BOQ ರೆಡಿ ಮಾಡಿದ್ದೆ, ನಾನು ಕ್ವಾಂಟಿಟಿ ಎಸ್ಟಿಮೇಷನ್ ಮಾಡಿದ್ದೆ, ಅದ್ರಲ್ಲಿ ಇಷ್ಟು ಬಜೆಟ್ ಆಗ್ತದೆ, ಒಂದು 10 ಲಕ್ಷದಲ್ಲಿ ಆಗುತ್ತೆ ಅನ್ಕೊಂಡಿದ್ದೆ, 10 ಲಕ್ಷದಲ್ಲೇ ಆಯ್ತಾ, ಇಲ್ಲ 15 ಲಕ್ಷ ಆಯ್ತಾ, ಇಲ್ಲ ಸ್ಟೀಲು ನಾನು ಬರೀ 8 ಟನ್ ಕನ್ಸ್ಯೂಮ್ ಆಗುತ್ತೆ ಅನ್ಕೊಂಡಿದ್ದೆ, 8 ಟನ್ನೇ ಆಯ್ತೋ ಇಲ್ಲ ಕಡಿಮೆ ಆಯ್ತೋ ಇಲ್ಲ ಜಾಸ್ತಿ ಆಯ್ತಾ ಈ ತರ. ಸೊ ಇದನ್ನೆಲ್ಲವೂ ಕೂಡ ನಾವು ಬಿಫೋರ್ ಇವನ್ ಆಫ್ಟರ್ ಪ್ರಾಜೆಕ್ಟ್ ಆಲ್ಸೋ ವಿ ಕ್ಯಾನ್ ಡೂ ದ ಫಿಸಿಬಿಲಿಟಿ ಅನಾಲಿಸಿಸ್ ನ ಆಮೇಲೆ ಕೂಡ ಮಾಡ್ಬೋದು. ಸೊ ಟೈಮ್ ಬೌಂಡ್ ನಾವು ಕೆಲಸ ಮಾಡ್ಬೇಕಾಗುತ್ತೆ. ದಿಸ್ ಇಸ್ ವಾಟ್ ದ ಫ್ಯೂಸಿಬಿಲಿಟಿ ರಿಪೋರ್ಟ್. ಸೊ ಅಂತಂದ್ರೆ ಫಿಸಿಬಿಲಿಟಿ, ಪ್ರಾಜೆಕ್ಟ್ ಫಿಸಿಬಿಲಿಟಿ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಸೊ ರೈಟ್ ನೋಟ್ ಆನ್ ಫಾರ್ ಪ್ರಾಜೆಕ್ಟ್ ಫಿಸಿಬಿಲಿಟಿ, ವಾಟ್ ಯು ಮೀನ್ ಬೈ ಪ್ರಾಜೆಕ್ಟ್ ಫಿಸಿಬಿಲಿಟಿ, ವಾಟ್ ಆರ್ ದಿ ಪ್ರೊಸೀಜರ್ ಟು ಬಿ ಅಡಾಪ್ಟೆಡ್ ಟು ಟೇಕ್ ಟು ಅನಲೈಸ್ ದ ಪ್ರಾಜೆಕ್ಟ್ ಫಿಸಿಬಿಲಿಟಿ ಅಂತ ಕೇಳ್ತಾರೆ. ಹಾಗೆ ಬರೀಬೇಕು ಇದನ್ನೇ. ಪ್ರಾಜೆಕ್ಟ್ ಫಿಸಿಬಿಲಿಟಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಫಿಸಿಬಿಲಿಟಿ ಮೀನ್ಸ್ ಕೇಪಬಲ್ ಆಫ್ ಅಚೀವಿಂಗ್ ಫಿಸಿಬಿಲಿಟಿ ಅಂದ್ರೆ. ಸೊ ಪ್ರಾಜೆಕ್ಟ್ ಫಿಸಿಬಿಲಿಟಿ ಅಂತ ಅಂದ್ರೆ ಇಟ್ಸ್ ಕೇಪಬಲ್ ಆಫ್ ಡೂಯಿಂಗ್ ದ ಪ್ರಾಜೆಕ್ಟ್, ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಪ್ರಾಜೆಕ್ಟ್ ಫಿಸಿಬಿಲಿಟಿ.
So capability of doing the project is analyzed with the following steps. What is that steps? For the technical capability, budgeting, so legality, risk, operational feasibility, time. So with this lines, we are going to analyze the project feasibility. So technical capability, then we are going to do the SWAT of the following aspects. The technical feasibility, the SWAT. Nanatra shikti idiya, technical agi madak sadhya idiya, drawing madabodha, estimate madabodha, nane swatha. ನನಗೆ ಬರ್ತದ ಕಾಲೇಜ್ ಅಲ್ಲಿ ಕಲಿತ ಇಲ್ವಾ ಓದ್ಲಿಲ್ವಾ ಸರಿಯಾಗಿ ಮೋಸ ಹೋದ್ನ ಅರ್ಥ ಆಯ್ತಾ ಸೊ ನನಗೆ ಈಗ ಡ್ರಾಯಿಂಗ್ ಎಸ್ಟಿಮೇಟ್ ಮಾಡು ಅಂತ ಹೇಳಿದ್ದಾರೆ ಪ್ರಾಜೆಕ್ಟ್ ತಗೋಪ್ಪ ನೀನೇ ಮಾಡು ಅಂತ ಹೇಳ್ತಾರೆ ನನ್ಗೆ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಫೇಲ್ಯೂರ್ ಇಸ್ ಯುವರ್ಸ್ ನಿಮ್ದು ತಪ್ಪದು ಸಂಸ್ಥೆ ತಪ್ಪಲ್ಲ ಅದರಿಂದ ನನಗೆ ಸಾಮರ್ಥ್ಯ ಇದೆ ಅಂತ ನೀವು ಚೆಕ್ ಮಾಡ್ಕೋಬೇಕು ಸೊ ಅದರಿಂದ ಇವೆಲ್ಲ ಮಾಡ್ಬೋದಾ ನಾನು ಅಂತ ಹೇಳಿ ಟೆಕ್ನಿಕಲ್ ಆಗಿ ಇವೆಲ್ಲ ಮಾಡೋ ಡಿಸೈನ್ ಕೊಡ್ಬೋದಾ ಆರ್ ಸಿ ಸಿ ಓದ್ತಾ ಇದ್ದೀನಿ ನಾನು ಆರ್ ಸಿ ಸಿ ಓದಾಗಿದೆ ಆಗ್ಲೇ ಈಗ ಡಿಸೈನ್ ಮಾಡ್ಬೋದಾ ನಾನು ಒಂದು ಪ್ರಾಜೆಕ್ಟ್ ಕೊಟ್ರೆ ಅದೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅದರಿಂದ ಇದೆಲ್ಲ ಟೆಕ್ನಿಕಲ್ ಕೇಪಬಿಲಿಟಿ ಬಡ್ಜೆಟ್ ಸೊ ನಾನು ಸ್ವಂತ ದುಡ್ಡಿದೆಯಾ ನನ್ನ ಹತ್ರ ಬಂಡವಾಳ ಇದೆಯಾ ಒಂದ್ ವೇಳೆ ನನಗೆ ಒಂದು 10 ಲಕ್ಷ ಪೆಂಡಿಂಗ್ ಆಯ್ತು ಪೇಮೆಂಟ್ ಅದನ್ನ ನಿಭಾಯಿಸುವ ಶಕ್ತಿ ಇದೆಯಾ ಇಲ್ಲದೇ ಇದ್ರೆ ಅದ್ ಏನ್ ಮಾಡಬೇಕು ಹೆಂಗ್ ನಾನು ಪ್ರಾಜೆಕ್ಟ್ಸ್ ನ ತಗೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಕಾಗುತ್ತೆ ಅದು ಬಡ್ಜೆಟ್ ಅದು ಫೈನಾನ್ಸ್ ಸೊ ಲಿಗಾಲಿಟಿನೂ ಕೂಡ ಹಾಗೆ ಲಿಗಾಲಿಟಿನೂ ಕೂಡ ನಮ್ದು ಏನು ನಾವು ಹೇಗೆ ಕಾನೂನಾತ್ಮಕವಾಗಿ ಪ್ರಾಜೆಕ್ಟ್ಸ್ ತಗೋಬೇಕು ಪೇಮೆಂಟ್ಸ್ ನ ಹೇಗೆ ತಗೋಬೇಕು ಕಾನೂನಾತ್ಮಕವಾಗಿ ಟೆಕ್ನಿಕಲ್ ಏನು ನಾವು ಮಾಡ್ಬೇಕಾಗತ್ತೆ ಅದನ್ನ ಲೀಗಲ್ ಆಗಿ ಹೇಗೆ ಎಂಟರ್ ಆಗ್ಬೇಕು ಸೊ ಅದನ್ನೆಲ್ಲ ನೋಡ್ಬೇಕಾಗತ್ತೆ ರಿಸ್ಕ್ ತಗೊಂಡ್ರೆ ನನ್ಗೆ ಏನ್ ಬೆನಿಫಿಟ್ ಆಗುತ್ತೆ ಇದನ್ನೆಲ್ಲ ವಿಲ್ ಕಾಲ್ ಇಟ್ ಆಸ್ ಪ್ರಾಜೆಕ್ಟ್ ಫಿಸಿಬಿಲಿಟಿ ಅನಾಲಿಸಿಸ್ ಇದನ್ನ ಇದನ್ನ ನಾವು ಎಕ್ಸಾಮಿನೇಷನ್ ಅಲ್ಲಿ ಬರೀಬೇಕಾಗತ್ತೆ ಲೈಫ್ ಅಲ್ಲೂ ಕೂಡ ಮಾಡಬೇಕಾಗುತ್ತೆ ಬರೀ ಎಕ್ಸಾಮ್ ನಾಟ್ ಓನ್ಲಿ ದ ಎಕ್ಸಾಮಿನೇಷನ್ ವಿ ಹ್ಯಾವ್ ಟು ಕ್ಯಾರಿ ಔಟ್ ದ ಪ್ರಾಜೆಕ್ಟ್ ಫಿಸಿಬಿಲಿಟಿ ಫಾರ್ ದಿ ಎವ್ರಿ ಪ್ರಾಜೆಕ್ಟ್ ನಾಟ್ ಓನ್ಲಿ ಒನ್ ಪ್ರಾಜೆಕ್ಟ್ ಫಾರ್ ಎವ್ರಿ ಪ್ರಾಜೆಕ್ಟ್ ವಿ ಹ್ಯಾವ್ ಟು ಡೂ ದ ಸೇಮ್ ಥಿಂಗ್ ಸೊ ಇದರ್ ಫಾರ್ ದಿ ಕನ್ಸಲ್ಟೆನ್ಸಿ ಆರ್ ಫಾರ್ ದಿ ಕಾಂಟ್ರಾಕ್ಟಿಂಗ್ ಸೊ ಇದನ್ನ ವಿಲ್ ಕಾಲ್ ಇಟ್ ಆಸ್ ಪ್ರಾಜೆಕ್ಟ್ ಫಿಸಿಬಿಲಿಟಿ ಅಂತ ಕೇಳಿದೆ ನೆಕ್ಸ್ಟ್ ನಾನು ಆಗ್ಲೇ ಹೇಳ್ದಂಗೆ ಇದನ್ನ ಸ್ವಾಟ್ ಅನಾಲಿಸಿಸ್ ಮಾಡ್ಕೋಬೇಕಾಗತ್ತೆ ಪ್ರಾಜೆಕ್ಟ್ ಫಿಸಿಬಿಲಿಟಿ ಇದು ಅಂತ ಹೇಳಿದೀನಿ ಸ್ವಾಟ್ ಅಂತ ಅಂದ್ರೆ ಸ್ಟ್ರೆಂತ್ ವೀಕ್ನೆಸ್ ಅಂಡ್ ಆಪರ್ಚುನಿಟಿ ಥ್ರೆಟ್ಸ್ ಅಂತ ಸೊ ಅದನ್ನ ಬೇರೆ ಬೇರೆ ಲೈನ್ಸ್ ಅಲ್ಲಿ ನಾವು ಮಾಡ್ತೀವಿ ದ ಸ್ಟ್ರೆಂತ್ ಅನ್ನ ಯಾವ್ದ್ರಲ್ಲಿ ಅನಲೈಸ್ ಮಾಡ್ತೀವಿ ವೀಕ್ನೆಸ್ ಅಂಡ್ ಆಪರ್ಚುನಿಟಿ ಥ್ರೆಟ್ಸ್ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಲಿಸ್ಟ್ ಮಾಡಿದೀನಿ ಸುಮ್ಮನೆ ಜನರಲ್ ಆಗಿ ಹೋಗ್ಬೋದು ಅದನ್ನ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಇದು ಪ್ರಾಜೆಕ್ಟ್ ಫೀಸಿಬಿಲಿಟಿ ಬಗ್ಗೆ ಮಾತಾಡಿ ಸೊ ಈಗ ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ಅಂದ್ರೆ ಪಿಪಿಪಿ ಮಾಡೋಸ್ ಕಾಂಟ್ರಾಕ್ಟ್ ನ ಅವಾರ್ಡ್ ಮಾಡುವಾಗ ನಾವು ಕನ್ಸ್ಟ್ರಕ್ಷನ್ ತಗೋಬೇಕು ಅಂತ ಅಂದ್ರೆ ಈಗ ಹೊಸ ಟ್ರೆಂಡ್ ಮಾಡರ್ನ್ ಟ್ರೆಂಡ್ ಅಲ್ಲಿ ಸೊ ಫೈನಾನ್ಸ್ ಪ್ರಾಜೆಕ್ಟ್ ಮಾಡ್ಬೇಕಂತಂದ್ರೆ ಫೈನಾನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದುಡ್ಡು ಬೇಕು ದುಡ್ಡೇ ಇಲ್ಲ ಅಂತ ಅಂದ್ರೆ ಪ್ರಾಜೆಕ್ಟ್ ಗಳೆಲ್ಲ ಮಾಡೋದು ಈಗ ರೈಲ್ವೆ ಲೈನ್ ಹಾಕ್ಬೇಕು ನಾನು ಕುಶಾಲನಗರದಿಂದ ಮೈಸೂರಿಗೆ ಅಂತ ಅಂದ್ರೆ ಸೊ ಪ್ರಾಜೆಕ್ಟ್ ನ ಹೆಂಗ್ ತಗೊಳ್ಳೋದು ತಗೊಳಕ್ಕಾಗಲ್ಲ ಸೊ ಇಲ್ಲ ನಾನು ಏನೋ ವಿಮಾನ ನಿಲ್ದಾಣ ಮಾಡ್ಬೇಕು ಕುಶಾಲನಗರದಲ್ಲಿ ಅಂತಂದ್ರೆ ಸರ್ಕಾರದ ಹತ್ರ ದುಡ್ಡಿದೆಯಾ ನೋಡ್ಬೇಕು ಸರ್ಕಾರ ದುಡ್ಡು ಇಟ್ಕೊಂಡಿರ್ಬೇಕಲ್ಲ ಈಗ ನೀವು ಅಷ್ಟೇ ನಾನೇನೋ ಒಂದು ಮಾಡ್ಬೇಕು ನಾನು ನಾಳೆ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಸೇರ್ಕೋಬೇಕು ಅಂತಂದ್ರೆ ನಿಮ್ ತಂದೆ ಬೆಂಗಳೂರಲ್ಲಿ ಸೇರ್ಕೊಂಡ್ರೆ ಇಷ್ಟು ಖರ್ಚಾಗುತ್ತೆ ಅಂದ್ರೆ ಅಷ್ಟು ಕೊಡಕ್ಕೆ ಹಣ ಕೊಡಕ್ಕೆ ರೆಡಿ ಇರ್ಬೇಕಲ್ಲ ಅವ್ರ ಹತ್ರ ದುಡ್ಡು ಇರ್ಬೇಕಲ್ಲ ಸೊ ದಟ್ ಈಸ್ ವಾಟ್ ಕಾಲ್ ದೇರ್ ಫಾರ್ ದ ಎವ್ರಿಥಿಂಗ್ ದ ಫೈನಾನ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ದುಡ್ಡು ಅನ್ನೋದು ಬಹಳ ಮುಖ್ಯ ಪ್ರಾಜೆಕ್ಟ್ ಗಳು ಮಾಡ್ಬೇಕಲ್ಲ ಸೊ ಒಂದ್ ವೇಳೆ ದುಡ್ಡಿಲ್ಲ ಅಂತ ಹೇಳಿದ್ರು ಸುಮ್ನೆ ಕೂರಕ್ಕಾಗಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೇಕು ಸೊ ವಿ ಹ್ಯಾವ್ ಟು ಡೆವಲಪ್ ನಾವು ಅಭಿವೃದ್ಧಿ ಹೊಂದಬೇಕು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ದುಡ್ಡಿಲ್ಲ ಅಂತ ಹೇಳಿ ಕೈಚೆಲ್ಲಿ ಕೂರಕ್ ಆಗಲ್ಲ ಸೊ ಸಿಮಿಲರ್ಲಿ ಐದರ್ ಅವರ್ ದಿ ಸ್ಟೇಟ್ ಆರ್ ದಿ ಸೆಂಟ್ರಲ್ ಸೊ ಅಥವಾ ನಮ್ಮ ಒಂದು ಇದಿರ್ಬೋದು ನಮ್ಮದು ಮನೆ ಇರ್ಬೋದು ನಮ್ಮ ಊರ್ ಇರ್ಬೋದು ಹೀಗೆ ಸೊ ನಾವು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಕೈಚೆಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ ಅಥವಾ ಸುಮ್ಮನೆ ಇರಕ್ಕಾಗಲ್ಲ ದೇರ್ ಫೋರ್ ವಿ ಹ್ಯಾವ್ ಟು ಡೆವಲಪ್ ಅನ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಅವರ್ ಡೆವಲಪ್ಮೆಂಟ್ ಮನೆ ಕಟ್ಕೋಬೇಕು ನಮ್ಮ ಅಭಿವೃದ್ಧಿಗೆ ಮನೆ ಕಟ್ಕೋಬೇಕು ನಮ್ಮ ಹತ್ರ ದುಡ್ಡು ಇಲ್ಲದೆ ಅಂದ್ರೆ ಸಾಲ ಮಾಡಿ ಮನೆ ಮಾಡ್ತೀವಿ ಸೊ ನಮ್ಮ ನಾವು ಓದ್ಬೇಕು ನಮ್ ಅಭಿವೃದ್ಧಿಗೆ ನಾವು ಓದ್ ದುಡ್ಡಿಲ್ಲ ಅಂದ್ರೆ ನಾವು ಸಾಲ ಮಾಡಿ ಓದ್ತೀವಿ ಇದೇ ರೀತಿ ನಮ್ಮ ಹತ್ರ ಹಣ ಇಲ್ಲ ಅಂದಾಗ ಬೇರೆಯವರ ಸಹಕಾರದಿಂದ ನಾವು ಓದ್ತೀವಿ ಬೇರೆಯವ್ರ ಸಹಕಾರ ಬೇರೆಯವ್ರ ಹತ್ರ ಹಣ ಪಡ್ಕೊಂಡು ನಾವು ಓದ್ತೀವಿ ಬೇರೆಯವ್ರ ಹತ್ರ ಹಣ ಪಡ್ಕೊಂಡು ಮನೆ ಕಟ್ತೀವಿ ಬೇರೆಯವ್ರ ಹತ್ರ ಹಣ ಪಡ್ಕೊಂಡು ನಾವು ಜಮೀನ್ ತಗೊಂತೀವಿ ಸೊ ಸಿಮಿಲರ್ಲಿ ಸೊ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಕೂಡ ಅದೇ ರೀತಿ ಸೊ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂದಾಗ ಅದೇನ್ ಮಾಡುತ್ತೆ ಅಂತ ಅಂದಾಗ ಯಾರು ನಾನು ಆಗ್ಲೇ ಹೇಳಿದ್ನಲ್ಲ ಲಾರ್ಜ್ ಕನ್ಸ್ಟ್ರಕ್ಷನ್ ಗ್ರೂಪ್ಸ್ ನಾನು ಆಗ್ಲೇ ಡಿಸ್ಕಸ್ ಮಾಡಿದೆ ಲಾಸ್ಟ್ ಕ್ಲಾಸ್ ಗಳಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ನಮ್ಮ ಇಂಡಿಯಾದಲ್ಲಿ ಯಾವ್ದು ಲಾರ್ಜ್ ಅಥವಾ ಇಂಟರ್ನ್ಯಾಷನಲ್ ಕನ್ಸ್ಟ್ರಕ್ಷನ್ ಗ್ರೂಪ್ಸ್ ಯಾವಿದಾವೆ ಅವರೊಟ್ಟಿಗೆ ಈ ಒಂದು ಗವರ್ನಮೆಂಟ್ ಟೈಅಪ್ ಮಾಡ್ಕೊಳತ್ತೆ ಏನಂತ ನೀವು ಹಣ ಇಲ್ಲ ಅಂತ ಅಂದ್ರೆ ಹಣ ಯಾರ್ದದು ಹಣ ನಮ್ಮ ಹತ್ರ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಅಂದ್ರೆ ನೀವು ಹಣ ಹಾಕಿ ಮಾಡ್ಬಹುದಾ ಹಣ ಹಾಕಿ ಮಾಡ್ಬಹುದು ಅಂತ ಅಂದ್ರೆ ಮಾಡಿ ನೀವು ಪ್ರಾಜೆಕ್ಟ್ಸ್ ಮಾಡಿ ನಮ್ಮೂರಲ್ಲಿ ರಸ್ತೆ ಮಾಡಿ ಅಂತ ಹೇಳುತ್ತೆ ನಮ್ಮೂರಲ್ಲಿ ಒಳ್ಳೆ ರಸ್ತೆ ಮಾಡ್ಕೊಡಿ ನಮ್ಮೂರಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿ ನಮ್ಮೂರಲ್ಲಿ ಒಂದು ದೊಡ್ಡ ಇದನ್ನ ಯಾವ್ದು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಎನಿ ಪ್ರಾಜೆಕ್ಟ್ಸ್ ಫಾರ್ ದಟ್ ಮ್ಯಾಟರ್ ನಮ್ಮ ರಿಕ್ವೈರ್ಮೆಂಟ್ ನಮ್ಮ ಪಬ್ಲಿಕ್ ರಿಕ್ವೈರ್ಮೆಂಟ್ ಏನಿದೆ ಪ್ರಾಜೆಕ್ಟ್ಸ್ ಮಾಡಿ ನಮ್ಮ ಹತ್ರ ದುಡ್ಡಿಲ್ಲ ಸರ್ಕಾರದ ಹತ್ರ ಆದ್ರೆ ಪ್ರಾಜೆಕ್ಟ್ಸ್ ನ ನೀವು ಮಾಡಿ ಅಂತ ಹೇಳುತ್ತೆ ಪ್ರೈವೇಟ್
ಆಗೇನ್ ಮಾಡ್ತಾರೆ, ಪ್ರೈವೇಟ್ ಅವರು ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಪಬ್ಲಿಕ್ ಅಂತಂದ್ರೆ ಅದರಲ್ಲಿ ಲಿಮಿಟೆಡ್ ಕಂಪನಿ ಇರುತ್ತೆ, ಕಂಪನಿಯಲ್ಲಿ ನಮ್ಮ ಆರ್ಗನೈಸೇಷನ್ಸ್ ಸೆಟಪ್ ಬಗ್ಗೆ ನಾವು ಮಾತಾಡ್ದಂಗೆ ಕಂಪನಿಯಲ್ಲಿ ಪಬ್ಲಿಕ್ ಬಂಡವಾಳ ಇರ್ತದೆ. ಆ ಪಬ್ಲಿಕ್ ಬಂಡವಾಳನ ಕೂಡ ಇಲ್ಲಿ ತಂದು ಈ ಒಂದು ಪ್ರಾಜೆಕ್ಟ್ ಮೇಲೆ ಪ್ರೈವೇಟ್ ಅವರು ಹೂಡಿಕೆ ಮಾಡ್ತಾರೆ. ಆ ಹೂಡಿಕೆ ಮಾಡಿದ ಹಣದಲ್ಲಿ ಪ್ರಾಜೆಕ್ಟ್ ಮಾಡುತ್ತೆ. ಗವರ್ನಮೆಂಟ್ ಅವರಿಂದ ಏನ್ ಸಹಕಾರ ಬೇಕೋ ಅದನ್ನ ಮಾಡ್ತಾರೆ. ಈಗ ಉದಾಹರಣೆ, ಒಂದು ರಸ್ತೆ ಮಾಡ್ಬೇಕು, ರಸ್ತೆಗೆ ಎಷ್ಟು ದುಡ್ಡು ಖರ್ಚಾಗತ್ತೆ ಅದನ್ನ ಪ್ರೈವೇಟ್ ಅವ್ರು ಹೂಡ್ತಾರೆ. ಆದ್ರೆ ಆ ರಸ್ತೆ ಮಾಡಕ್ ಜಾಗ ಇರೋದನ್ನ ಸರ್ಕಾರ ಕೊಡುತ್ತೆ. ಸೊ ಅದರಿಂದ ಸರ್ಕಾರದ ಕಡೆಯಿಂದ ಏನ್ ಕೊಡ್ಬೇಕು ಮತ್ತೆ ಪ್ರೈವೇಟ್ ಅವರು ಏನು, ಆಕ್ಚುಲಿ ಮೇಜರ್ ಆಗಿ ಫೈನಾನ್ಸ್ ಹಣನೇ ಹೂಡಿಕೆ ಮಾಡುವಂಥದ್ದು ನಮಗೆ. ಅದ್ ಸರ್ಕಾರ ಏನ್ ಕೊಡ್ಬೇಕು ಅದ್ ಕೊಡುತ್ತೆ, ಬಟ್ ಇವರು ಏನು ಮಾಡ್ಬೇಕು ಅದನ್ನ ದುಡ್ಡು ಕೊಡ್ಬೇಕು ಅದನ್ನ ಅವರು ಕೊಟ್ಟೆ ಕೊಡ್ತಾರೆ. ಯಾರು ಪ್ರೈವೇಟ್ ಅವ್ರು ಹಣ ಹಾಕ್ಬೇಕಾಗತ್ತೆ. ಸೊ ಈ ಕಾರಣದಿಂದ ಸೊ ನಮ್ಮಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮೇಜರ್ ಆಗಿ ಪಬ್ಲಿಕ್ ಮತ್ತೆ ಗವರ್ನಮೆಂಟ್, ಪ್ರೈವೇಟ್ ಪಬ್ಲಿಕ್ ಫಾರ್ಮ್ ಮತ್ತೆ ಗವರ್ನಮೆಂಟ್, ಪಬ್ಲಿಕ್ ಆರ್ಗನೈಸೇಷನ್ ಮತ್ತೆ ಗವರ್ನಮೆಂಟ್, ಇವೆರಡು ಕೈ ಜೋಡಿಸಿ ಒಟ್ಟಿಗೆ ಒಂದು ಪ್ರಾಜೆಕ್ಟ್ ಮಾಡ್ತಾರೆ. ಆ ಪ್ರಾಜೆಕ್ಟ್ ಎಂಟರ್ ಆಗ್ತಾರೆ ಅಥವಾ ಅದಕ್ಕೆ ಬೇಕಾದ ನನ್ನ ಹೇಳದ್ನ. ಸೊ ಲಾಸ್ಟ್ ಇದರಲ್ಲಿ ಸ್ಲೈಡ್ ಅಲ್ಲಿ ನಾನು ತೋರಿಸ್ದಂಗೆ ಟೆಕ್ನಿಕಲ್ ಫಿಸಿಬಿಲಿಟಿ ಇರ್ಬೋದು, ಕೆಪಬಿಲಿಟಿ ಇರ್ಬೋದು, ಬಜೆಟ್ ಇರ್ಬೋದು, ಲೀಗಲ್ ಆಸ್ಪೆಕ್ಟ್ಸ್ ಇರ್ಬೋದು, ರಿಸ್ಕ್ ಇರ್ಬೋದು, ಅಪರ್ಚುನಿಟಿ ಇರ್ಬೋದು, ಟೈಮ್ ಬೌಂಡ್ ಇರ್ಬೋದು, ಎಲ್ಲವನ್ನೂ ಕೂಡ ಅನಲೈಸ್ ಮಾಡಿ ಪ್ರಾಜೆಕ್ಟ್ ನ ಪ್ರೈವೇಟ್ ಅವರು ತಗೊಂತಾರೆ. ಗವರ್ನಮೆಂಟ್ ಉದ್ದೇಶ ಇರುತ್ತೆ ರಸ್ತೆ ಮಾಡ್ರಪ್ಪ ಅಂತ. ಸೊ ಉದಾಹರಣೆ ಹೇಳೋದಾದ್ರೆ ಈ ರೀಸೆಂಟ್ ಪ್ರಾಜೆಕ್ಟ್ಸ್ ಹೇಳೋದಾದ್ರೆ ನಮ್ಮ ಬೆಟಪುರ ಅಥವಾ ಪಿರಿಯಾಪಣ್ಣದ ಭಾಗದಲ್ಲಿ ಒಂದು ಪ್ರಾಜೆಕ್ಟ್ ರಸ್ತೆ ರೆಡಿಯಾಗಿದೆ. ಅದರಲ್ಲಿ ಟೋಲ್ ಗೇಟ್ಸ್ ಹಾಕೊಂಡಿದ್ದಾರೆ. ಟೋಲ್ ಗೇಟ್ಸ್ ಹಾಕೊಂಡು ಅದು ಹಣ ಕಲೆಕ್ಟ್ ಮಾಡ್ಕೊಂತಾರೆ. ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ಹಣ ಕಲೆಕ್ಟ್ ಮಾಡಿದ್ದಾರೆ. ಸೊ ಅದ್ ಯಾವ್ದು ಅಂತಂದ್ರೆ PPP ಮಾಡೋದು. PPP ಅಂತಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ಸ್. ಅದರಲ್ಲಿ ಯಾರೋ ಒಬ್ರು ಪ್ರೈವೇಟ್ ಅವರು ಕಟ್ಕೊಂಡಿದ್ದಾರೆ, ರಸ್ತೆ ಮಾಡ್ಕೊಟ್ಟಿದ್ದಾರೆ, ಸರ್ಕಾರ ಹಣ ಹಾಕಿಲ್ಲ ಅದಕ್ಕೆ, ಪ್ರೈವೇಟ್ ಅವರು ಹಣ ಹಾಕಿದ್ದಾರೆ, ಆ ಹಣನ ಸೊ ಇವರು ವಸೂಲಿ ಮಾಡ್ಕೊಂತಿದ್ದಾರೆ. ಯಾರ ಹತ್ರದಿಂದ, ಯಾರು ಯೂಸ್ ಮಾಡ್ತಾರೆ ಅವ್ರ ಹತ್ರದಿಂದ. ಸೊ ಅದನ್ನ ನಾವು ಮತ್ತೆ ಎಲ್ಲಿ ತನಕ ಯೂಸ್ ಮಾಡ್ತಾರೆ ಇದನ್ನ, ಎಲ್ಲಿ ತನಕ ಹಣ ಕಲೆಕ್ಟ್ ಮಾಡ್ತಾರೆ ಅಂತ ಬಂದಾಗ, ಇವ್ರು ಖರ್ಚು ಮಾಡಿದ ಹಣ ಅವ್ರಿಗೆ ವಾಪಸ್ ಬರ್ಬೇಕು. ವಾಪಸ್ ಬಂದಾಗ ಇಷ್ಟು ಅದನ್ನ ವಿಲ್ ಕಾಲ್ ಇಟ್ ಆಸ್ ಲೀಸ್ ಪೀರಿಯಡ್ ಅಂತ ಹೇಳ್ತೀವಿ. ಇಷ್ಟು ವರ್ಷ ನಾವು ಈ ಒಂದು ಕೆಲಸ ನಾವು ಮಾಡ್ಕೊಡ್ತೀವಿ, ರಸ್ತೆ ನಿರ್ಮಾಣ ಮಾಡ್ತೀವಿ, ಬಟ್ ರಸ್ತೆ ನಿರ್ಮಾಣ ಮಾಡಿದ್ಮೇಲೆ ಇಷ್ಟು ವರ್ಷ ನಾವು ಆಪರೇಟ್ ಮಾಡ್ಕೊಂತೀವಿ, ಅದನ್ನ ಆಪರೇಟ್ ಮಾಡ್ತೀವಿ, ಆಪರೇಟ್ ಮಾಡಿದ್ಮೇಲೆ ಆ ಹಣ ವಾಪಸ್ ಬಂದ್ಮೇಲೆ ಅದನ್ನ ನಿಮಗೆ ವಾಪಸ್ ಕೊಡ್ತೀವಿ, ಆ ಪ್ರಾಜೆಕ್ಟ್ಸ್ ನ ವಾಪಸ್ ನಿಮಗೆ ಕೊಡ್ತೀವಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಯಾರೊಟ್ಟಿಗೆ? ಗವರ್ನಮೆಂಟ್ ಒಟ್ಟಿಗೆ. ಯಾರು ಮಾಡ್ಕೊಳ್ಳೋದು? ಪ್ರೈವೇಟ್ ಅವರು. ಪ್ರೈವೇಟ್ ಅವರು ಹಣ ಹೂಡಿಕೆ ಮಾಡೋದಾರ್ದು ಪಬ್ಲಿಕ್ಸ್ದು, ಅಂದ್ರೆ ಸಾರ್ವಜನಿಕರದು. ಶೇರ್ ಕಾಲ್ ಮಾಡ್ತಾರೆ, ಈ ತರ ಒಂದು ಪ್ರಾಜೆಕ್ಟ್ ಮಾಡ್ತೀವಿ, ನಿಮ್ಗೆ ಇಷ್ಟ ಇದ್ರೆ ಇದರಲ್ಲಿ ಹಣ ಹೂಡಿಕೆ ಮಾಡೋದಿದ್ರೆ ನೀವೆಲ್ಲ ಶೇರ್ ಹಾಕಿ ಅಂತ ಹೇಳಿ ಶೇರ್ ನ ಪಬ್ಲಿಕ್ ಶೇರ್ ನ ಅದಕ್ಕೆ ಆ ಬಂಡವಾಳವಾಗಿ ಆ ಒಂದು ಪ್ರಾಜೆಕ್ಟ್ ಗೆ ಹೂಡಿಕೆ ಮಾಡ್ತಾರೆ. ಅದರಿಂದ ವಿಲ್ ಕಾಲ್ ಇಟ್ ಆಸ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ವೇ PPP ಅಂತಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿ. ಸೊ ಇದನ್ನ ಏನ್ ಮಾಡ್ತೀವಿ, ಗವರ್ನಮೆಂಟ್ ಕ್ಯಾನಟ್ ಡೂ ದ ಪ್ರಾಜೆಕ್ಟ್ ಆನ್ ಇಟ್ಸ್ ಓನ್ ಬಿಕಾಸ್ ಆಫ್ ದಿ ಶಾರ್ಟೇಜ್ ಆಫ್ ದಿ ಫಂಡ್ಸ್. ದೇರ್ ಫೋರ್ ದ ಗವರ್ನಮೆಂಟ್ ವಿಲ್ ಗಿವ್ ಅನ್ನ ಅವಕಾಶಗಳು ಕೊಡುತ್ತೆ, ವಿಲ್ ಗಿವ್ ದ ಆಪ್ಷನ್ ಆರ್ ಅದರ್ ವಿಲ್ ಗಿವ್ ಅನ್ ಆಫರ್ ಟು ಅನ್ ಪ್ರೈವೇಟ್ ಕಂಪನಿ ಟು ಡೂ ದ ಕಂಪ್ಲೀಟ್ ದ ಪ್ರಾಜೆಕ್ಟ್ ಬಿಕಾಸ್ ಆಫ್ ದಿ ಶಾರ್ಟೇಜ್ ಆಫ್ ದಿ ಫಂಡ್ಸ್. ಬಟ್ ಪ್ರೈವೇಟ್ ಕಂಪನಿ ಈಸ್ ಕಮ್ ಫಾರ್ವರ್ಡ್ ಟು ಡೂ ದ ಪ್ರಾಜೆಕ್ಟ್ ಆರ್ ಕಂಪ್ಲೀಟ್ ದ ಪ್ರಾಜೆಕ್ಟ್. ಸೊ ಪ್ರೈವೇಟ್ ಕಂಪನಿ ವಿಲ್ ಫೈನಾನ್ಸ್ ಅಂಡ್ ದೇ ಆರ್ ಗೋಯಿಂಗ್ ಟು ಡೂ ದರ್ ಓನ್ ಡಿಸೈನ್, ಕನ್ಸ್ಟ್ರಕ್ಷನ್, ಆಪರೇಷನ್, ಎವ್ರಿಥಿಂಗ್ ಅವರೇ ಡಿಸೈನ್ ಮಾಡ್ಕೊಂತಾರೆ. ಗವರ್ನಮೆಂಟ್ ಹೇಳುತ್ತಷ್ಟೇ, ನೋಡ್ರಪ್ಪ ಒಂದು ರಸ್ತೆ ಮಾಡ್ಬೇಕು ನಮ್ಮೂರಲ್ಲಿ, ಒಂದು ಏರ್ಪೋರ್ಟ್ ಮಾಡ್ಬೇಕು, ಒಂದು ಹಾರ್ಬರ್ ಮಾಡ್ಬೇಕು ಅಂತ. ಆದ್ರೆ ಪ್ರೈವೇಟ್ ಅವರೇ ಬರ್ತಾರೆ, ಜಾಗ ಪರಿಶೀಲನೆ ಮಾಡ್ತಾರೆ, ಅವರೇ ಡಿಸೈನ್ ಕೊಡ್ತಾರೆ, ಡ್ರಾಯಿಂಗ್ ಕೊಡ್ತಾರೆ, ಅವರೇ ಹಣ ಎಷ್ಟಾಗುತ್ತೆ ಅಂತ ಎಸ್ಟಿಮೇಟ್ ಮಾಡ್ತಾರೆ, ಅವರೇ ಹಣ ಇಷ್ಟಾಗುತ್ತೆ ಅಂತ ಹೇಳಿ ವ್ಯಯ ಮಾಡ್ತಾರೆ, ಅವರೇ ಸ್ವಂತ ಬಂಡವಾಳ ಹಾಕ್ತಾರೆ, ಅವರೇ ಕನ್ಸ್ಟ್ರಕ್ಷನ್ ಆದ್ಮೇಲೆ ಇಷ್ಟು ದಿವಸ ಅಂತ ಹೇಳಿ ಅವರು ಲೀಸ್ ಪೀರಿಯಡ್ ಅಗ್ರಿಮೆಂಟ್ ಪ್ರಕಾರ ಅದನ್ನ ಬಳಸಕ್ಕೆ ಪಬ್ಲಿಕ್ ಗೆ ಬಳಸಕ್ ಕೊಡ್ತಾರೆ. ಪಬ್ಲಿಕ್ ಬಳಸಕ್ ಕೊಟ್ಟಾಗ ಪಬ್ಲಿಕ್ ಇಂದ ಹಣ ಸಂಗ್ರಹಣೆ ಮಾಡ್ತಾರೆ, ಯೂಸ್ ಮಾಡಿದ್ಮೇಲೆ ಹಣ ಸಂಗ್ರಹಣೆ ಮಾಡ್ತಾರೆ. ಯಾರು ಯೂಸ್ ಮಾಡ್ತಾರೆ ಅವ್ರ ಹತ್ರ ಹಣ ಇಸ್ಕೊಂಡು ಜಾಗನ ಬಿಟ್ಕೊಡ್ತಾರೆ ಉಪಯೋಗಿಸ್ಲಿಕ್ಕೆ. ರಸ್ತೆ ಬಳಸ್ತೀವಿ ಅಂದ್ರೆ ಅದನ್ನ ನಮ್ಮ ಹತ್ರ ಹಣ ಇಸ್ಕೊಂತಾರೆ, ಇಷ್ಟು ವರ್ಷ ಅಂತ ಅಂದ್ಮೇಲೆ ಅದನ್ನ ಆ ಪ್ರಾಜೆಕ್ಟ್ ನ ಮತ್ತೆ ನಮಗೆ ಸರ್ಕಾರಕ್ಕೆ ವಾಪಸ್ ಕೊಡ್ತಾರೆ. ಇದು ಸ್ಟ್ರಾಟಜಿ ಯಾವ್ದ್ರಲ್ಲಿ, ನಮ್ಮ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ. ಉದಾಹರಣೆ, ಯು ಸಿ ದಿಸ್ ಮಾಡೆಲ್. ಸೊ ಇಲ್ಲಿ ಪಬ್ಲಿಕ್ ಅಥಾರಿಟಿ ಅಂತ ಅಂದ್ರೆ ಪಬ್ಲಿಕ್ ಅಥಾರಿಟಿ ಗವರ್ನಮೆಂಟ್. ಸೊ ದಿಸ್ ಇಸ್ ದ ಪ್ರೈವೇಟ್ ಅಥಾರಿಟಿ. ಪ್ರೈವೇಟ್ ಅಥಾರಿಟಿ ಅಂತಂದ್ರೆ ಕಂಪನಿ. ಸೊ ಇಲ್ಲೇನಾಗುತ್ತೆ, ಪಬ್ಲಿಕ್ ಅಥಾರಿಟಿ ಅಂಡ್ ಪ್ರೈವೇಟ್ ಅಥಾರಿಟಿ ಎರಡು ಸೇರಿ ನಮ್ಗೊಂದು ಪ್ರಾಜೆಕ್ಟ್ ಮಾಡ್ತಾರೆ, PPP ಕಾಂಟ್ರಾಕ್ಟ್ ಎಂಟರ್ ಆಗ್ತಾರೆ. ಕಾಂಟ್ರಾಕ್ಟ್ ಅಂತಂದ್ರೆ ಇಟ್ಸ್ ಎ ಅಗ್ರಿಮೆಂಟ್, ಇಟ್ಸ್ ಎ ರಿಟರ್ನ್ ಅಗ್ರಿಮೆಂಟ್ ಅಷ್ಟೇ, ಇನ್ನೇನಿಲ್ಲ. ಟು ಡೂ ದ ಸಮ್ ಸ್ಪೆಸಿಫೈಡ್ ಜಾಬ್, ದಟ್ ಈಸ್ ವಾಟ್ ಕಾಲ್ಡ್ ಅಸ್ ಕಾಂಟ್ರಾಕ್ಟ್. ಸೊ ಯಾವ್ದೋ ಒಂದು ನಿರ್ದಿಷ್ಟವಾದ ಕೆಲಸ ಮಾಡಕ್ಕೆ ಇಬ್ರು ಸೇರಿ ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರೆ. ಆ ಕೆಲಸನೇ ಯಾವ್ದೋ ಒಂದು ಕೆಲಸ, ಅದು ರಸ್ತೆ ನಿರ್ಮಾಣ ಇರ್ಬೋದು, ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಇರ್ಬೋದು, ಯಾವ್ದೋ ಒಂದು ಕೆಲಸ ನಿರ್ದಿಷ್ಟವಾಗಿ, ಎನಿ ಜಾಬ್ ಫಾರ್ ದಟ್ ಮ್ಯಾಟರ್. ಸೊ ಫಾರ್ ದಟ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ದೇ ಹ್ಯಾವ್ ಟು
have an agreement between the two parties, the government and private, adana we'll call it as contract. So a contract agreement alli nammalli yen in terms irutte antu helidre naagle helidre technical feasibility bagge irutte, so profit aspects bagge irutte, lease period bagge irutte, so finance bagge irutte, bandwala yaar hakodu hege hakbeku anadru bagge irutte. ಸೊ ನೆಕ್ಸ್ಟ್ ಅವಕಾಶಗಳು ಏನಿದೆ, ಇದನ್ನ ಇಂಪ್ರೂವ್ಮೆಂಟ್ ಗೆ ನಾವು ತಗೋಬೇಕಾ, ಮೇಂಟೆನೆನ್ಸ್ ನಾವು ತಗೋಬೇಕಾ, ತಗೋಬಾರ್ದಾ ಏನು ಅನ್ನೋದೆಲ್ಲ ಡೀಟೇಲಿಂಗ್ ಇರುತ್ತೆ, ಪ್ರಾಜೆಕ್ಟ್ ಡೀಟೇಲಿಂಗ್ ಇರುತ್ತೆ, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ. ಸೊ ನೆಕ್ಸ್ಟ್ ಈ ಏನ್ ಪ್ರಾಜೆಕ್ಟ್ ಮಾಡ್ತಾರೆ, ಈ ಪ್ರಾಜೆಕ್ಟ್ ಮಾಡಿದ್ದನ್ನ ಉಪಯೋಗಿಸುವಂತವ್ರು ಕನ್ಸ್ಯೂಮರ್ ಸಿಟಿಸನ್ ನಾವುಗಳು, ಅವ್ರ ಹತ್ರ ಸರ್ವಿಸ್ ಫೀ ಅಂತ ತಗೋತಾರೆ. ಸರ್ವಿಸ್ ಕೊಡ್ತಾರೆ ಅವ್ರಿಗೆ, ರಸ್ತೆ ಬೆಳೆಸಕ್ ರಸ್ತೆ ಕೊಡ್ತಾರೆ, ಬಟ್ ರಸ್ತೆ ಬೆಳೆಸಿದ್ಮೇಲೆ ಸರ್ವಿಸ್ ಫೀಸ್ ಕೊಡ್ಬೇಕು. ಅದೇ ರೀತಿ ವಾಟರ್ ಸಪ್ಲೈ ಪ್ರಾಜೆಕ್ಟ್, ಒಂದ್ ಸಿಟಿಗೆ ವಾಟರ್ ಸಪ್ಲೈ ಕೊಡ್ಬೇಕು, ಹಳ್ಳಿಯಲ್ಲಿರೋ ಜನಗಳಿಗೆಲ್ಲ ವಾಟರ್ ಸಪ್ಲೈ ಕೊಡ್ಬೇಕು, ಕೊಡ್ತಾರೆ. ಅದನ್ನ ಗವರ್ನಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಪ್ರೈವೇಟ್ ಅವರ ನೀರು ಸಪ್ಲೈ ಮಾಡ್ತಾರೆ. ಸಪ್ಲೈ ಮಾಡಿದ್ರೆ ನೀರು ದುಡ್ಡು ಸಪ್ಲೈ ಮಾಡಿದಕ್ಕೆ ದುಡ್ಡು ವಸೂಲಿ ಮಾಡಿ. ಉದಾಹರಣೆ ಬ್ಯಾಂಗ್ಳೂರ್ ಅಂತ ದೊಡ್ಡ ದೊಡ್ಡ ಸಿಟಿಗಳಿಗೆ ಗವರ್ನಮೆಂಟೇ ನೀರು ಕೊಡಕ್ ಆಗ್ತಾ ಇಲ್ಲ ಪ್ರತಿಯೊಬ್ಬರಿಗೆ ಅಂತ ಅಂದ್ರೆ ಪ್ರೈವೇಟ್ ವಿಲ್ ಅಂಡರ್ ಟೇಕ್. ಸೊ ಪ್ರೈವೇಟ್ ವಿಲ್ ಅಂಡರ್ಟೇಕ್ ದಟ್ ಪ್ರಾಜೆಕ್ಟ್. ಆದ್ರೆ ಪ್ರೈವೇಟ್ ಅಂಡರ್ಟೇಕ್ ಮಾಡಿದ್ಮೇಲೆ ಆ ಪ್ರಾಜೆಕ್ಟ್ನ ಸೊ ಪ್ರೈವೇಟ್ ದುಡ್ಡು ಇಸ್ಕೊಳ್ಳುತ್ತೆ ಸಿಟಿಸನ್ಸ್ ಹತ್ರ, ಸರ್ವಿಸ್ ಫೀಸ್ ಅಂತ ಇಸ್ಕೊಳ್ಳುತ್ತೆ. ಸೊ ಹಂಗಿದ್ದಾಗ ಸೊ ಇಲ್ಲಿ ಈಗ ಪ್ರಾಜೆಕ್ಟ್ ತಗೊಳ್ಬೇಕಂತಂದ್ರೆ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸ್ ಅಂದ್ರೆ ಯಾವ ತಗೋಬಹುದು ಅಂತ ಅಂದ್ರೆ, ಈಗ ಬ್ರಿಡ್ಜ್ ಕಟ್ಟೋದು ಇರ್ಬೋದು, ಬ್ರಿಡ್ಜ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕಮ್ಯುನಿಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಪವರ್ ಅಂಡ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕರೆಂಟ್ ತಯಾರು ಉತ್ಪಾದನೆ ಮಾಡೋ ಘಟಕಗಳಿರ್ಬೋದು, ರೈಲ್ವೆ ರೋಡ್ ರೈಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್, ರೈಲ್ ರೋಡ್ ಅಂದ್ರೆ ರೈಲ್ವೆ ಮತ್ತೆ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಸೊ ವಾಟರ್ ಇನ್ಫ್ರಾಸ್ಟ್ರಕ್ಚರ್, ವಾಟರ್ ಸಪ್ಲೈ ಪ್ರಾಜೆಕ್ಟ್ಸ್ ಇರ್ಬೋದು, ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ಸ್ ಇರ್ಬೋದು, ಈ ತರದ ಪ್ರಾಜೆಕ್ಟ್ಸ್ ಅಲ್ಲಿ PPP ಮಾಡಲ್ಸ್ ಅಂತಂದ್ರೆ ಪ್ರೈವೇಟ್ ಅವ್ರ ಜೊತೆ ಗವರ್ನಮೆಂಟ್ ಟೈಅಪ್ ಮಾಡ್ಕೊಳತ್ತೆ. ಆಯ್ತಾ? ಸೊ ಹೀಗಿದ್ದಾಗ ಸೊ ನಮ್ಮಲ್ಲಿ ಇದನ್ನ ಈಗ ಹೂ ಇಸ್ ದಿ ಎಕನಾಮಿಕಲ್ ಓನರ್ ಆಫ್ ದಿ ಲಾ ಅಸೆಟ್, ಒಂದು ಅಸೆಟ್ ಕ್ರಿಯೇಟ್ ಆಗುತ್ತೆ. ಇಬ್ರು ಪ್ರಾಜೆಕ್ಟ್ ನ ಮಾಡ್ಬೇಕು ಅಂತ ಹೇಳಿ ನಾವು ಶೇರ್ ಅಗ್ರಿಮೆಂಟ್ ಎಂಟರ್ ಆದ್ಮೇಲೆ, ಈಗ ರಸ್ತೆ ನಿರ್ಮಾಣ ಮಾಡ್ಬೇಕು ಅಂತ ಅಗ್ರಿಮೆಂಟ್ ಎಂಡ್ ಮಾಡಿದ್ಮೇಲೆ ಪ್ರೈವೇಟ್ ಅವರು ದುಡ್ಡು ಹಾಕ್ತಾರೆ, ದುಡ್ಡು ಹಾಕಿದ್ಮೇಲೆ ನಮ್ಮ ಸರ್ಕಾರ ಜಾಗ ಕೊಡುತ್ತೆ, ಅವ್ರು ದುಡ್ಡು ಹಾಕ್ತಾರೆ, ನಿರ್ಮಾಣ ಆಗುತ್ತೆ, ನಿರ್ಮಾಣ ಆಗಿ ಸಿಟಿಸನ್ಸ್ ಎಲ್ಲ ಬಳಸ್ಲಿಕ್ಕೆ ಬಿಡ್ತಾರೆ. ಆದ್ರೆ ಕೊನೆಗೆ ಯಜಮಾನ್ರ ಯಾರು, ಈ ಪ್ರಾಪರ್ಟಿ ಯಜಮಾನ್ರ ಯಾರಪ್ಪ ಅಂತ ಕೇಳಿದಾಗ ಯಾರು ಅಂತ ಹೇಳೋದು? ಸೊ ಇವ್ರದ್ದು ಲೀಸ್ ಪೀರಿಯಡ್ ಮುಗಿದ್ಮೇಲೆ ಗವರ್ನಮೆಂಟ್ ಯಜಮಾನ್ರು. ಸೊ ಯಾರು ರಿಸ್ಕ್ ತಗೊಂಡಿರೋದು? ಯಾರು? ಪ್ರೈವೇಟ್ ಅವರು. ಸೊ ಮತ್ತೆ ಯಾರಿಗೆ ರಿವಾರ್ಡ್ಸ್ ಬರ್ಕಿರೋದು, ಯಾರಿಗೆ ಕೆಲಸದ ಜವಾಬ್ದಾರಿ ಸರ್ಕಾರಕ್ಕ ಇದ್ರದ್ದು ಹೊಣೆ ಹೋಗುತ್ತದ್ದು, ಇದಕ್ಕೆ ಹೆಚ್ಚಿನ ಒಂದು ಜವಾಬ್ದಾರಿ ಸಿಗೋದು ಇಲ್ಲ ಯಾರಿಗೆ ಅಂತ ಕೇಳಿದಾಗ ಪ್ರೈವೇಟ್ ಅವ್ರಿಗೆ ಹೆಚ್ಚಿನ ಒಂದು ಜವಾಬ್ದಾರಿ ಅದ್ರ ಮೇಲೆ ಇರುತ್ತೆ. ಕಂಟ್ರೋಲ್ ಯಾರು ಇಟ್ಕೋಬೇಕು ಆ ಪ್ರಾಜೆಕ್ಟ್ ಮೇಲೆ? ಪ್ರೈವೇಟ್ ಅವರೇ ಇಟ್ಕೋಬೇಕು. ಇವೆಲ್ಲವೂ ಡಿಬೇಟ್ ಆಗುತ್ತೆ. ಸೊ ಇದು ಮಾಡ್ಬೇಕಾಗತ್ತೆ. ಸೊ ಯಾರು ನಿಜವಾದ ಓನರ್ ಯಾರು? ಸೊ ಯಾರು ರಿಸ್ಕ್ ತಗೋಬೇಕು ಆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಕ್ಕೆ, ಅಥವಾ ಏನು ಅದು ಪ್ರಾಜೆಕ್ಟ್ ಅಲ್ಲಿ ಆಗುವುಗಳ ಬಗ್ಗೆ ನೋಡೋರು ಯಾರು? ಕಂಟ್ರೋಲ್ ಯಾರು ಇಟ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಜನರಲ್ ಆಗಿ ಸೊ PPP ಮಾಡಲ್ಸ್ ಯಾವ್ದಿದೆ ಸರ್ ಹತ್ರ ಮಾಡೆಲ್? ಪ್ರೈವೇಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೆಲ್ಸ್ ನಾನು ಹೇಳ್ತೀವಿ. ಸೊ ಹಂಗ ಈ ಒಂದು ದೃಷ್ಟಿಯಲ್ಲಿ ಯಾರು ಓನರು, ಯಾರು ಸರ್ಕಾರ ಹೆಂಗ್ ನಡೆಸ್ಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದಂಗೆ ನಾವು ಸೊ ಕೆಲವು ಮಾಡೆಲ್ಸ್ ಇಟ್ಕೊಂಡಿದೀವಿ. ಆ ಮಾಡೆಲ್ಸ್ ಹೆಸರುಗಳೇನಪ್ಪಾ ಅಂತಂದ್ರೆ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅಂತ, BOT ಅಂತ ಹೇಳ್ತೀವಿ, ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್. ಸೊ ಎಕ್ಸಾಮಿನೇಷನ್ ಕೇಳುವಾಗ್ಲೂ ಅವ್ರು ಹೇಳೋದು ಏನಂತಂದ್ರೆ ವಾಟ್ ಇಸ್ PPP ಅಂತ ಕೇಳ್ತಾರೆ. PPP ಅಂತ ಫುಲ್ ಫಾರ್ಮ್ ಕೊಡಲ್ಲ ಎಕ್ಸಾಮಿನೇಷನ್ ಅಲ್ಲಿ, PPP ಅಂತಾನೆ ಕೊಡ್ತಾರೆ. ಸೊ ನೀವು ಬರೀಬೇಕು, ಎಲಾಬರೇಟ್ ಮಾಡ್ಬೇಕು ಅದನ್ನ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ ಅದಕ್ಕೆ ಆನ್ಸರ್ ಬರೀಬೇಕು. ಅವನು ಅದು ಫುಲ್ ಫಾರ್ಮ್ ಅಲ್ಲಿ ಕೊಟ್ಟಿರಲ್ಲ. ಸೊ ವಾಟ್ ಇಸ್ PPP ಅಂತ ಕೊಡ್ತಾರೆ. ಸಿಮಿಲರ್ಲಿ ವಾಟ್ ಇಸ್ BOT, BOT ಅಂತ ಕೇಳ್ತಾನೆ. BOT ಅಂತ ಅಂದ್ರೆ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅಂತ. ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅಂದ್ರೆ ಏನು? ಸೊ ಬಿಲ್ಡ್ ಮಾಡ್ಬೇಕು, ಯಾರು ಬಿಲ್ಡ್ ಮಾಡ್ಬೇಕು? ಗವರ್ನಮೆಂಟ್ ಜಾಗ ಕೊಡುತ್ತೆ, ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ ಪ್ರೈವೇಟ್ ಅವ್ರ ಹತ್ರ. ಆ ಪ್ರೈವೇಟ್ ಅವರು ಬಿಲ್ಡ್ ಮಾಡ್ಬೇಕು, ಅವ್ರದೇ ಡಿಸೈನ್ಸ್ ಇರುತ್ತೆ, ಅವ್ರದೇ ಡಿಸೈನು, ಅವ್ರದೇ ಎಸ್ಟಿಮೇಷನ್, ಅವ್ರದೇ ಕನ್ಸ್ಟ್ರಕ್ಷನ್, ಆಯ್ತಾ, ಅವ್ರದೇ ಇದು ಫೈನಾನ್ಸ್, ದುಡ್ಡು ಅವ್ರದೇ, ಎಲ್ಲ ಹಾಕೊಂಡು ಬಿಲ್ಡ್ ಮಾಡ್ಬೇಕು. ಬಿಲ್ಡ್ ಮಾಡಿದ್ಮೇಲೆ ಅವರು ಇಷ್ಟು ದಿನ ಅಂತ ಆಪರೇಟ್ ಮಾಡ್ಬೇಕು. ಅದನ್ನ ವಿಲ್ ಕಾಲ್ ಇಟ್ ಆಸ್ ಆಪರೇಷನ್. ಈಗ ಇವತ್ತು ಕಟ್ ಆಯ್ತು ಅಂತಂದ್ರೆ ಇಷ್ಟು 10 ವರ್ಷ ನೀವು ನಡ್ಸ್ಕೊಂಡು ಹೋಗ್ರಿ, ಇದನ್ನ ನೀವು ಇಟ್ಕೊಂಡು ಬಳಸ್ರಿ, ರಸ್ತೆನ ನಿಮ್ದೆ ಅಂತ ಅನ್ಕೊಳ್ರಿ ಅಂತ ಹೇಳಿ, ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಲೀಸ್ ಪೀರಿಯಡ್. ಲೀಸ್ ಪೀರಿಯಡ್ ಅಂತ ಅಂದ್ಮೇಲೆ ಆ ಲೀಸ್ ಪೀರಿಯಡ್ ಅಲ್ಲಿ ಎಷ್ಟು ವೆಹಿಕಲ್ ಓಡಾಡುತ್ತೆ, ಆ ವೆಹಿಕಲ್ಗೆ ಇಷ್ಟು ದುಡ್ಡು, ಒಂದ್ ವೆಹಿಕಲ್ಗೆ ಇಷ್ಟು ದುಡ್ಡು ಅಂತೇಳಿ ಹಣ ಸಂಗ್ರಹಣೆ ಮಾಡ್ಕೊಂಡು ಅವ್ರ ದುಡ್ಡನ್ನ ವಾಪಸ್ ತಗೊಂತಾರೆ. ವಾಪಸ್ ತಗೊಂಡ ಆದ್ಮೇಲೆ ಮತ್ತೆ ಸರ್ಕಾರಕ್ಕೆ ಅದನ್ನ ವಾಪಸ್ ಕೊಟ್ಬಿಡ್ಬೇಕು, ಆ ರಸ್ತೆನ ನಿಮ್ದೆ ಮಡಿಕೊಳ್ರಪ್ಪ ಅಂತ ಹೇಳಿ ಕೊಟ್ಬಿಡ್ತಾರೆ. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್, ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅನ್ನೋ ಕಾನ್ಸೆಪ್ಟ್ ಇದು, BOT, ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಸೊ ಲೀಸ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್, ಲೀಸ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಇಸ್ ಆಲ್ಸೋ ದಟ್.
ಸೇಮ್ ಇವೆಲ್ಲ ಒಂದೇ ತರ ಮಾಡೆಲ್ಗಳು. ಇದರಲ್ಲೆಲ್ಲ ತುಂಬಾ ತುಂಬಾ ವ್ಯತ್ಯಾಸ ಇಲ್ಲ, ಸಣ್ಣ ವ್ಯತ್ಯಾಸ ಇರುತ್ತೆ ಅಷ್ಟೇ. ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅಲ್ಲಿ ಏನ್ ಹೇಳಿದೆ, ಪ್ರೈವೇಟ್ ಅವರು ಹಣ ಹಾಕ್ಲೇಬೇಕು, ಪ್ರೈವೇಟ್ ಅವ್ರದೇ ಪ್ಲಾನು, ಪ್ರೈವೇಟ್ ಅವ್ರದೇ ಡಿಸೈನು, ಪ್ರೈವೇಟ್ ಅವ್ರದೇ ಎಸ್ಟಿಮೇಷನ್, ಪ್ರೈವೇಟ್ ಅವ್ರದೇ ದುಡ್ಡು, ಪ್ರೈವೇಟ್ ಅವ್ರೇ ಟೈಮ್ ಬೌಂಡ್ ಪ್ರಾಜೆಕ್ಟ್ ಅಲ್ಲಿ ಇಷ್ಟೇ ದಿವಸದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಟ್ಟಿರ್ತಾರೆ, ಅವರೇ ಕಂಪ್ಲೀಟ್ ಮಾಡ್ಕೊಂತಾರೆ. ಇಷ್ಟು ದಿವಸ ಲೀಸ್ ಪೀರಿಯಡ್ ಇರುತ್ತೆ, ಹಣ ಹಾಕಿದ್ದನ್ನ ಬಂಡವಾಳನ ವಾಪಸ್ ತಗೊಳಕ್ಕೆ ಇಷ್ಟು ದಿವಸ ಟೈಮ್ ಬೇಕು ಅಂತ ಕೇಳ್ಕೊಂಡಿರ್ತಾರೆ. ಅದನ್ನ ಲೀಸ್ ಪೀರಿಯಡ್ ಅಂತೀವಿ ಅಥವಾ ಆಪರೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಅದೆಲ್ಲ ಆದ್ಮೇಲೆ ಅದನ್ನ ವಾಪಸ್ ಸರ್ಕಾರಕ್ಕೆ ಕೊಡ್ತಾರೆ. ಸೊ ಇದು ಜನರಲ್ ಆಗಿ ಪಿ 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 ಮಾಡಲ್ ಇರುವಂತದ್ದು. ಅದನ್ನ ನಾವು ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಒಂದ್ ಮಾಡಲ್, ಇನ್ನೊಂದು ಲೀಸ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅಂತ ಇನ್ನೊಂದು ಮಾಡಲ್. ಲೀಸ್ ಅಂತಂದ್ರೆ ಅವರೇ ಬಿಲ್ಡ್ ಮಾಡಿರ್ತಾರೆ, ಇಷ್ಟು ದಿವಸ ಲೀಸ್ ಅಂತ ಮಾಡ್ಕೊಂತಾರೆ, ಅದನ್ನ ಆಪರೇಟ್ ಮಾಡ್ತಾರೆ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರೆ, ಅದನ್ನ ಲೀಸ್ ಆಪರೇಟ್. ಜಾಸ್ತಿ ಡಿಫ್ರೆನ್ಸ್ ಇರಲ್ಲ, ಒಂದೇ ತರ ವ್ಯತ್ಯಾಸ ಇರುತ್ತೆ, ಸಣ್ಣ ವ್ಯತ್ಯಾಸ ಇರುತ್ತೆ. ಬಿಲ್ಡ್ ಓನ್ ಆಪರೇಟ್ ಅಷ್ಟೇ, ಟ್ರಾನ್ಸ್ಫರ್ ಮಾಡಲ್ಲ. ಬಿಲ್ಡ್ ಓನ್ ಅಂಡ್ ಆಪರೇಟ್ ಅವರೇ ಇಟ್ಕೊಂಡ್ಬಿಡ್ತಾರೆ, ಪ್ರೈವೇಟ್ ಅವ್ರಿಗೆ ಬಿಡ್ತಾರೆ, ನೀವೇ ಇಟ್ಕೊಳ್ರಿ ಪ್ರಾಜೆಕ್ಟ್ನ, ನಮ್ಗೇನು ಟ್ರಾನ್ಸ್ಫರ್ ಮಾಡಬೇಡಿ, ನೀವೇ ಬಿಲ್ಡ್ ಮಾಡಿ, ನೀವೇ ಓನರ್, ಅದಕ್ಕೆ ನೀವೇ ಆಪರೇಟ್ ಮಾಡ್ಕೊಂಡು ಹೋಗ್ಬಿಡಿ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಬಿಲ್ಡ್ ಓನ್ ಅಂಡ್ ಟ್ರಾನ್ಸ್ಫರ್. ಸೊ ಅವರೇ ದುಡ್ಡು ಹಾಕೊಂತಾರೆ, ಅವ್ರದೇ ಪ್ಲಾನು, ಅವ್ರದೇ ಡಿಸೈನು. ಯಾವ ಫಾರ್ ಎಕ್ಸಾಂಪಲ್ ಯಾವ್ದೋ ಟೂರಿಸ್ಟ್ ಪ್ರಾಜೆಕ್ಟ್ಸ್ ಇರ್ತಾವೆ, ಆ ಟೂರಿಸ್ಟ್ ಪ್ರಾಜೆಕ್ಟ್ಸ್ ನ ಸೊ ನೀವೇ ಆಪರೇಟ್ ಮಾಡ್ಕೊಳ್ರಪ್ಪ, ಬಿಲ್ಡ್ ಮಾಡ್ಕೊಳ್ಳಿ, ಈ ಒಂದು ಹೊಳೆ ಇದೆ, ಒಂದು ಸೇತುವೆ ಹಾಕೊಳ್ಳಿ, ನೀವೇ ಹಾಕೊಳ್ಳಿ, ಆ ಸೇತುವೆ ನೋಡಕ್ ಬಂದ್ರೆ ಅಥವಾ ಫಾಲ್ಸ್ ಕ್ರಿಯೇಟ್ ಮಾಡಿ, ಆ ಫಾಲ್ಸ್ ಕ್ರಿಯೇಟ್ ಮಾಡಿದ್ರೆ ನೀವೇ ಬಂಡವಾಳ ಹಾಕೊಳ್ಳಿ, ನಿಮ್ದೇ ಪ್ಲಾನು, ನಿಮ್ದೇ ಡಿಸೈನು, ನಿಮ್ದೇ ಎಲಿವೇಷನ್ನು, ಎಲ್ಲ ನಿಮ್ದೇ ಕಾನ್ಸೆಪ್ಟ್, ಎಲ್ಲ ನಿಮ್ದೇ, ನೀವೇ ಬಿಲ್ಡ್ ಮಾಡ್ಕೊಳ್ಳಿ, ನೀವೇ ಓನರ್ ಆಗಿ ಅದಕ್ಕೆ ನೀವೇ ಆಪರೇಟ್ ಮಾಡ್ಕೊಳ್ಳಿ ಅಂತ ಕೊಟ್ಬಿಡುತ್ತೆ. ಸರ್ಕಾರ ರೆವಿನ್ಯೂ ಕೇಳುತ್ತೆ, ಎಷ್ಟಾದ್ರೂ ರೆವಿನ್ಯೂ ನನಗೆ ಕೊಡಿ, ನೀವು ದುಡ್ಡು ಇದನ್ನ ಇಷ್ಟು ಮಾಡ್ಕೊಂಡಿದ್ದಕ್ಕೆ ನನಗೆ ದುಡ್ಡನ್ನ ಒಂದು ವರ್ಷಕ್ಕೆ ಇಷ್ಟು ಕೊಡಿ ಅಥವಾ ತಿಂಗಳಿಗೆ ಇಷ್ಟು ಕೊಡಿ ಅಂತ ಕೇಳುತ್ತೆ ಸರ್ಕಾರ, ರೆವಿನ್ಯೂ ಕೇಳುತ್ತೆ. ಸೊ ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಬಿಲ್ಡ್ ಓನ್ ಅಂಡ್ ಆಪರೇಟ್. ಸಿಮಿಲರ್ಲಿ ಬಿಲ್ಡ್ ಓನ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್, ಬಿಲ್ಡ್ ಓನ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್. ಬಿಲ್ಡ್ ಅಂತ ಸೇಮ್, ಬಿಲ್ಡ್ ಅಂತ ಅಂದ್ರೆ ನಾವೇ ಹಣ ಹಾಕಿ ಕಟ್ಕೊಳ್ಳುವಂಥದ್ದು, ನಾನು ಅಂತ ನಾವು ಅಂದ್ರೆ ಪ್ರೈವೇಟ್. ಸೊ ಓನ್ ಆಗಿ ನಾವೇ ಓನ್, ನಾವೇ ಓನರ್ಗಳು, ಎಷ್ಟು ಗಂಟ ಸಮ್ ಪೀರಿಯಡ್ ಲೀಸ್ ಪೀರಿಯಡ್ ಮುಗಿಯ ತನಕ ನಾನೇ ಓನರ್, ಅಂದ್ರೆ ಪ್ರೈವೇಟ್ ಅವರೇ ಓನರ್. ನಾವೇ ಆಪರೇಟ್ ಮಾಡ್ಕೋಬೇಕು, ಆಪರೇಟ್ ಅಂದ್ರೆ ಮೇಂಟೆನೆನ್ಸ್ ಅಂಡ್ ಆಪರೇಷನ್ ನಮ್ದೇ, ರಸ್ತೆಯಲ್ಲಿ ಹೋಗೋ ವೆಹಿಕಲ್ಗಳನ್ನ ನಿರ್ವಹಣೆ ಮಾಡೋದಾಗ್ಲಿ, ಅದನ್ನ ಮತ್ತೆ ಅದನ್ನ ರಸ್ತೆ ಕೆಟ್ಟೋದ್ರೆ ಅದನ್ನ ಟಾರ್ ಹಾಕಿ ಮತ್ತೆ ಅಥವಾ ಏನು ಯಾವ ತರದ ಟೈಪ್ ಆಫ್ ರೋಡ್ ಇರ್ಬೋದು ಅದನ್ನ ಮತ್ತೆ ಸರಿ ಮಾಡೋದಾಗ್ಲಿ, ಮತ್ತೆ ಅದನ್ನ ವಾಪಸ್ ನಾವು ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಸೊ ದಿಸ್ ಇಸ್ ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಬಿಲ್ಡ್ ಓನ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್. ಸಿಮಿಲರ್ಲಿ ಡಿಸೈನ್ ಬಿಲ್ಡ್ ಫೈನಾನ್ಸ್ ಅಂಡ್ ಆಪರೇಟ್, ಡಿಬಿಒ ಡಿಬಿಎಫ್ಒ ಎಕ್ಸಾಮಿನೇಷನ್ ಅಲ್ಲಿ ಬೂಟ್ ಅಂತ ಕೇಳ್ತಾನೆ, ಬಿಒಟಿ ರೈಟ್ ನೋಟ್ ಆನ್ ಬಿಒಟಿ, ರೈಟ್ ನೋಟ್ ಆನ್ ಬಿಒಒ, ರೈಟ್ ನೋಟ್ ಆನ್ ಎಲ್ಒಟಿ, ರೈಟ್ ನೋಟ್ ಆನ್ ಡಿಬಿಎಫ್ಒ. ಬಿಲ್ಡ್ ಡಿಸೈನ್ ಬಿಲ್ಡ್ ಫೈನಾನ್ಸ್ ಅಂಡ್ ಆಪರೇಟ್ ಅನ್ನೋದನ್ನ ಹೇಳ್ತಾರೆ. ಸಿಮಿಲರ್ಲಿ ಡಿಸೈನ್ ಬಿಲ್ಡ್ ಫೈನಾನ್ಸ್ ಆಪರೇಟ್ ಅಂಡ್ ಮೇಂಟೆನೆನ್ಸ್ ಅಂತ ಹೇಳ್ತಾರೆ. ಆಪರೇಷನ್ ಕನ್ಸೆಷನ್ ಮತ್ತೆ ಜಾಯಿಂಟ್ ವೆಂಚರ್ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ, ದಿಸ್ ಇಸ್ ದ ಸಿಂಪಲ್ ಅಂಡ್ ಕನ್ವೀನಿಯಂಟ್ ಅಂದ್ರೆ ಪಿಪಿಪಿ ಮಾಡೋದ್ರ ಬಗ್ಗೆ ನಾವು ಹೇಳ್ತೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಡಿಸೈನು ನಾವು ಬಿಲ್ಡ್ ಮಾಡೋದು, ಆಪರೇಟ್ ಮಾಡುವಂಥದ್ದು ಫೈನಾನ್ಸ್ ನಮ್ದೇ ಇರುತ್ತೆ, ಅಂದ್ರೆ ಪ್ರೈವೇಟ್ ಅವ್ರದ್ದಿರುತ್ತೆ. ಸೊ ಒಂದ್ಸರಿ ಕಂಪ್ಲೀಟ್ ಆಯ್ತು ಅಂತ ಅಂದ್ರೆ, ಇಟ್ ವಿಲ್ ದೇ ವಿಲ್ ಟ್ರಾನ್ಸ್ಫರ್ ದಿಸ್ ಪಾರ್ಟ್ ಟು ದ ಗವರ್ನಮೆಂಟ್. ಸೊ ಪಬ್ಲಿಕ್ ಸೆಕ್ಟರ್ ವಿಲ್ ಅಲೋ ಇಟ್ ಟು ಕಲೆಕ್ಟ್ ರೆವಿನ್ಯೂ ಫಾರ್ ದಿ ಯೂಸರ್ಸ್, ಅವ್ರನ್ನ ಉಪಯೋಗಿಸ್ತಾರೆ, ಕಲೆಕ್ಟ್ ಮಾಡ್ಕೊಂತಾರೆ, ಬಟ್ ಅದಾದ್ಮೇಲೆ ಅದನ್ನ ಪ್ರಾಜೆಕ್ಟ್ ನ ವಾಪಸ್ ಸರ್ಕಾರಕ್ಕೆ ಕೊಡ್ತಾರೆ. ಎಕ್ಸಾಂಪಲ್ ಹೇಳೋದಾದ್ರೆ, ಸೊ NHIO ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಕಾಂಟ್ರಾಕ್ಟ್ಸ್ ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ನಮ್ದು ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, ನಮ್ಮ ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್, ಅವರು ಕೆಲವು ಪ್ರಾಜೆಕ್ಟ್ಸ್ ನ ನಮ್ಮ ದೇಶದಲ್ಲಿ ಒಂದು 23-25 ಪ್ರಾಜೆಕ್ಟ್ಸ್ ನ ಸೊ ಪಿಪಿಪಿ ಮಾಡೆಲ್ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಪ್ರೈವೇಟ್ ಅವರು ಕೊಟ್ಬಿಟ್ಟಿದ್ದಾರೆ, ನೀವೇ ರಸ್ತೆಗಳು ಮಾಡ್ಕೊಳ್ರಿ ಇಷ್ಟು ದೂರ, ನೀವು ಇದನ್ನ ರೆವಿನ್ಯೂ ನೀವೇ ಕಲೆಕ್ಟ್ ಮಾಡ್ಕೊಂಡು ಆಪರೇಟ್ ಮಾಡ್ಕೊಳ್ಳಿ, ಆಮೇಲೆ ನಮಗ್ ಕೊಡಿಯುವಂತೆ ನಿಧಾನಕ್ಕೆ, ನೀವೇ ನಡೆಸರಪ್ಪ ಅಂತ ಕೊಟ್ಬಿಟ್ಟಿದ್ದಾರೆ. ಎಕ್ಸಾಂಪಲ್, ಎಲ್ಲಿಂದ ಎಲ್ಲಿಗೆ ಅಂತ ಅಂದ್ರೆ, ಡೆಲ್ಲಿ ಟು ಬಾಂಬೆ ಒಂದು ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದಾರೆ. ಆ ಎಕ್ಸ್ಪ್ರೆಸ್ ಹೈವೇ 1450 ಕಿಲೋಮೀಟರ್ ಇದೆ. ಸೊ ಅದರಲ್ಲಿ ಎಕ್ಸ್ಪ್ರೆಸ್ ಹೈವೇಲಿ 1260 ಕಿಲೋಮೀಟರ್, 6-8 ಲೇನ್ ಇದೆ ಅದು. ಸೊ 12 ಗಂಟೆ ಜರ್ನಿ ಆಗುತ್ತೆ ಎಕ್ಸ್ಪ್ರೆಸ್ ಹೈವೇಲಿ. ಸೊ ಇದನ್ನ ಪಿಪಿಪಿ ಮಾಡಲ್ಲ, ಅಂದ್ರೆ ಪ್ರೈವೇಟ್ ಅವರು ಹಣ ಹಾಕಿ ಮಾಡಿದ್ದಾರೆ. ಸೊ ಇದು ಒಂದು ಮಾಡೆಲ್, ಈ ತರದ್ದು ಒಂದು ಬೇಕಾದಷ್ಟು ಪ್ರಾಜೆಕ್ಟ್ ಸಿಗುತ್ತೆ ನಮ್ ಹತ್ರ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲೇ ಇದೆ, ಬಿಲ್ಡ್ ಆಪರೇಟ್ ಅಂಡ್ ಬೂ ಅಂತ ಅಂದ್ರೇನು, ಬಿಒಪಿ ಬಿಲ್ಡ್ ಆಪರೇಟ್ ಓನ್ ಅಂಡ್ ಆಪರೇಟ್. ಸೊ ಬಿಲ್ಡ್ ಓನ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್, ಸಿಮಿಲರ್ಲಿ ದೇರ್ ಆರ್ ದ ಎಕ್ಸ್ಪ್ಲನೇಷನ್ ಫಾರ್ ದಿಸ್. ಸೊ ಹೀಗಾಗಿ ಕರೆಂಟ್ ಪ್ರಾಜೆಕ್ಟ್ಸ್, ಇವತ್ತಿನ ಒಂದು ನಮ್ಮ ದೇಶದ ಸಂದರ್ಭಗಳಲ್ಲಿ ನಾವು ಬೇರೆ ಬೇರೆ ಪ್ರಾಜೆಕ್ಟ್ಸ್ ನೋಡಿದಾಗ, ಇವತ್ತು ನಮ್ಮ ದೇಶದಲ್ಲಿ ಯಾವುದು ಹೈ ಸ್ಪೀಡ್ ರೈಲ್ ಲಿಂಕ್ ಅಂತಂದ್ರೆ ರೈಲ್ವೆ ನೆಟ್ವರ್ಕ್ ಇರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಏರ್ಪೋರ್ಟ್ ಅಂದ್ರೆ ಟು ಏರ್ಪೋರ್ಟ್, ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ ಟು ಏರ್ಪೋರ್ಟ್, ಬೆಂಗಳೂರು ಏರ್ಪೋರ್ಟ್ ಗೆ ಇರುವಂತದ್ದು, ದೇವನಹಳ್ಳಿ ಬಿಸ್ನೆಸ್ ಪಾರ್ಕ್, ಸೊ ಮತ್ತೆ ಮಾನೋ ರೈಲ್ ಪ್ರಾಜೆಕ್ಟ್ಸು, 10,000 ಕಿಲೋಮೀಟರ್ ರೋಡ್ ಪ್ರಾಜೆಕ್ಟ್ಸ್, ಫುಡ್ ಪಾರ್ಕ್, ಟೂರಿಸಂ ಪ್ರಾಜೆಕ್ಟ್ಸ್, ಸೊ ರೋಡ್ ಪ್ರಾಜೆಕ್ಟ್ಸ್ ಇನ್ ಬಳ್ಳಾರಿ, ಇವೆಲ್ಲವೂ ಕೂಡ ಪಿಪಿಪಿ ಮಾಡಲ್ಲಿ ಕರೆಂಟ್ ಪ್ರಾಜೆಕ್ಟ್ಸ್ ಸರ್ಕಾರದಲ್ಲೇ ನಡೆಯುವಂತ ನಡೀತಾ ಇರುವಂತ ಪ್ರಾಜೆಕ್ಟ್ಸ್. ಎಕ್ಸಾಂಪಲ್ ಹೇಳೋದಾದ್ರೆ,
ಸೊ ಇದು ಮೆಟ್ರೋ ಟ್ರೈನ್ ಏನಿದೆ ಅದನ್ನು ಕೂಡ ನಮ್ದು ಒಂದು ಪಿಪಿಪಿ ಮಾಡಲ್. ಸೊ ಅದು ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಏನಿದೆ ಅದು ಬಿ ಡಿ ಒಟ್ಟಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಪ್ರಾಜೆಕ್ಟ್ ನ ರನ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಇನ್ನೊಂದು ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸ್ ನೈಸ್ ರೋಡ್ ಏನಿದೆ ಅದು ಕೂಡ ನಮ್ ಬಿ ಡಿ ಒಟ್ಟಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಬೆಂಗಳೂರು ಸುತ್ತ ಒಂದು ರಿಂಗ್ ರೋಡ್ ಮಾಡಿಕೊಂಡು ಅದನ್ನ ಅವ್ರು ಆಪರೇಟ್ ಮಾಡ್ತಾರೆ. ಸೊ ದಿಸ್ ಆರ್ ಆಲ್ ದಿ ವೇರಿಯಸ್ ಎಕ್ಸಾಂಪಲ್ಸ್ ಆಫ್ ದಿ ಪಿಪಿಪಿ ಮಾಡಲ್. ಜನರಲ್ ಆಗಿ ನೋಡೋದಾದ್ರೆ ಸೆಕ್ಟರ್ ವೈಸ್ ಪಿಪಿಪಿ ಪ್ರಾಜೆಕ್ಟ್ಸ್ ನೋಡೋದಾದ್ರೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 53% ಆಫ್ ದಿ ಪ್ರಾಜೆಕ್ಟ್ಸ್ ಇಸ್ ಗೋಸ್ ಫಾರ್ ದಿ 53 ರೋಡ್ ಪ್ರಾಜೆಕ್ಟ್ಸ್ ಫಾರ್ ದಿ ರಸ್ತಾ ಅಂತಂದ್ರೆ ಪಿಪಿಪಿ 100% ಪಿಪಿಪಿ ಮಾಡಲಲ್ಲಿ ರೋಡ್ಸ್ ನ ಹೆಚ್ಚಿಗೆ ನಾವು ಪಿಪಿಪಿ ಮಾಡಲ್ ಹಾಕ್ತಾ ಇದ್ದಾರೆ. ರೈಲ್ವೆ ಲೈನ್ ಅನ್ನ 5.5%, ಪೋರ್ಟ್ಸ್ 8% ಪೋರ್ಟ್ಸ್ ಅನ್ನ ಪಿಪಿಪಿ ಮಾಡಲ್ಗೆ ಅಂತಂದ್ರೆ ನೀವೇ ನಡ್ಸ್ಕೊಂಡು ಹೋಗ್ರಪ್ಪ ನಮ್ ಕೈಲಿ ಆಗಲ್ಲ, ಇಷ್ಟು ದಿವಸ ನಡ್ಸ್ಕೊಂಡೋಗಿ ಆಪರೇಟ್ ಮಾಡ್ಕೊಳ್ಳಿ ನೀವೇ ಅಂತ ಹೇಳಿ ಸರ್ಕಾರ ಕೊಟ್ಬಿಡ್ತಾ ಇದೆ. ಸೊ ಆತರ ಅರ್ಬನ್ ಡೆವಲಪ್ಮೆಂಟ್ ಅಲ್ಲೂ ಕೊಟ್ಬಿಡ್ತಾ ಇದೆ. ಅದ್ರಿಂದ ಈಗ ಪ್ರೈವೇಟ್ ಅಲ್ಲಿ ಪಿಪಿಪಿ ಮಾಡಲ್ಗೆ ಹೆಚ್ಚು ಸ್ಕೋಪ್ ಇದೆ. ಸೊ ಈ ತರ ಪ್ರಾಜೆಕ್ಟ್ಸ್ ಇರುತ್ತೆ. ನಮ್ಮೂರಲ್ಲೇ ವಾಟರ್ ಸಪ್ಲೈನ ನಮ್ಮ ಯಾವ್ದು ಗ್ರಾಮ ಪಂಚಾಯತಿ ಮೇಂಟೈನ್ ಮಾಡ್ತಾ ಇರೋದು, ನಾಳೆ ಸಹ ಅದಕ್ಕೂ ಪಿಪಿಪಿ ಮಾಡಂತಿರ್ಬೋದು. ಸೊ ಯಾರಾದ್ರೂ ಒಬ್ರು ಪ್ರೈವೇಟ್ ಅವ್ರು ಕೊಡ್ಬೋದು. ಸೊ ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಮ ಏನು ಇವತ್ತು ನಮ್ಮ ಒಂದು ರೂರಲ್ ಸೆಕ್ಟರ್ ಅಲ್ಲೂ ಕೂಡ ಒಂದೊಂದು ವಿಲೇಜ್ಗೂ ವಾಟರ್ ಸಪ್ಲೈ ಏನಿದೆ ಅಥವಾ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಸ್ಕೀಮ್ ಅಂತ ಎಂತ ಅಂತೀವಿ, ಒಂದು 10 ಹಳ್ಳಿ ಸೇರಿ ಒಂದು ವಾಟರ್ ಸಪ್ಲೈ ನಿರ್ವಹಣೆ ಏನ್ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಪಿಪಿಪಿ ಮಾಡೋದು ತರಬಹುದು. ಸರ್ಕಾರನೇ ಮಾಡ್ಬೇಕು ಅಂತಿಲ್ಲ, ಯಾರಿಗಾರು ಒಬ್ರಿಗೆ ಹೇಳಿ ಇಷ್ಟು ವರ್ಷ ನಿರ್ವಹಣೆ ಮಾಡಿ ನೀವು ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅಲ್ಲಿ ಬೋಟ್ ಕಾನ್ಸೆಪ್ಟ್ ಇರ್ಬೋದು, ಯಾವ್ದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಪಿಪಿಪಿ ಮಾಡಲಲ್ಲಿ ಅದನ್ನ ಕೊಡ್ಬೋದು. ಕೊಡೋದ್ರಿಂದ ಅವರು ಕಾಂಟ್ರಾಕ್ಟ್ ತಗೊಂಡು ಅವರೇ ನಡ್ಸ್ಕೊಂಡು ಹೋಗ್ತಾರೆ ಪ್ರೈವೇಟ್ ಅವರು. ಸೊ ಅವರು ಹಣನ ಸಂಗ್ರಹಣೆ ಮಾಡ್ಕೊಂತಾರೆ. ಎಲೆಕ್ಟ್ರಿಕೇಶನ್ ಇರ್ಬೋದು, ಒಂದು ನಮ್ಮಲ್ಲಿ ಪ್ರೈವೇಟ್ ಅವ್ರಿಗೆ ಕೊಟ್ಬಿಟ್ಟು ಒಂದು 10 ಹಳ್ಳಿಗಳಿಗೆ ನೀವೇ ಮಾಡ್ರಿ, ಅಥವಾ ಸಿಟಿದು ಎಲೆಕ್ಟ್ರಿಫಿಕೇಶನ್ ನೀವೇ ನಿರ್ವಹಣೆ ಮಾಡಿ, ಗವರ್ನಮೆಂಟ್ ಮಾಡಕ್ ಆಗಲ್ಲ ಅಂತ ಅಂದ್ರೆ ಒಂದೊಂದನ್ನು ಸಪರೇಟ್ ಮಾಡ್ತಾ ಬರ್ತದೆ. ಹಂಗಾಗಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಗೆ ಎಂಟರ್ ಆಗ್ತಾರೆ. ಇದೆಲ್ಲ ಎಕ್ಸಾಂಪಲ್ಸ್. ಸೊ ನಮ್ಮಲ್ಲಿ ಸೊ ಹಂಗಂತ ಹೇಳ್ತಾ ನಾವು ಈ ದಿನದ ಒಂದು ಸೆಷನ್ ಮುಗಿಸೋಣ. ಏನಾದ್ರು ಇತ್ತು ಅಂತಂದ್ರೆ ನಮ್ಮಲ್ಲಿ ಈ ಒಂದು ಕ್ವಶನ್ಸ್ ಏನ್ ಕೊಟ್ಟಿದೀವಿ ಇದನ್ನ ಓದ್ತಾ ಬನ್ನಿ, ನೀವು ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಬನ್ನಿ. ಈ ಕ್ವಶನ್ ಸೆಷನ್ಸ್ ಏನಿದೆ, ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಏನಿದೆ ಟೆಸ್ಟ್ಗಳಿಗೆ. ಸೊ ಆಲ್ಮೋಸ್ಟ್ ನಮ್ಮ ಈ ಒಂದು Unit-01 ಇಸ್ ಕಂಪ್ಲೀಟೆಡ್. ಸೊ ನಾವು ಡಿಸ್ಕಸ್ ಮಾಡೋಣ ನಾಳೆ, ಏನಾದ್ರು ಇದ್ರೆ ಮತ್ತೆ ಇದರಲ್ಲಿ ಕಂಟಿನ್ಯೂ ಮಾಡಿ ಮತ್ತೆ ಸೊ Unit-02 ಹೋಗೋಣ ಅಂತ ಹೇಳ್ತಾ, ಮತ್ತೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕೇಳ್ಬಹುದು, ಕೇಳಿ ಈಗ ಮ್ಯೂಟ್ ಆನ್ ಮಾಡ್ಕೊಳ್ಳಿ, ಆನ್ ಮಾಡ್ಕೊಂಡು ಕೇಳ್ರಪ್ಪ ಏನಾದ್ರು ಇತ್ತು ಅಂತ ಅಂದ್ರೆ ಹೇಳಿ. ಇವತ್ತು ಪಿಪಿಪಿ ಮಾಡಲು ಏನ್ ಅರ್ಥ ಆಯ್ತು? ಪಿಪಿಪಿ ಅಂದ್ರೆ ಏನು? ಪಿಪಿಪಿ ಅಂದ್ರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೈವೇಟ್ ಅಂತ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಮ್ಮ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅದೇನಕ್ಕೆ ಮಾಡ್ತಾರ ಮಗ? ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಕ್ಕೆ ಮಾಡ್ತಾರವ ಸರ್? ಅದನ್ನ ಈಗ ನಾವು ನಮ್ಮನೆ ಕಟ್ಟಕ್ ದುಡ್ಡು ಇರಲ್ಲ, ಒಂದ್ ಸೈಟ್ ಐತೆ ನಮ್ಮ ಹತ್ರ ದುಡ್ಡನ್ನ ಹಂಗಲ್ಲ ಮಗ, ನಾನು ಹೇಳತ್ತಂಗ ಕೇಳ್ಕೋ ಫಸ್ಟ್. ಈಗ ನಿಮ್ಮನೆ ಸೈಟ್ ಐತ್ರ, ನೀವು ಮನೆ ಪಕ್ಕದಲ್ಲಿ ಒಂದ್ ಜಾಗ ಐತೆ, ಮನೆ ಕಟ್ಕೊಳಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ, ನೀವೇನ್ ಮಾಡ್ತೀರಿ? ಯಾರು ದುಡ್ಡು ಇಟ್ಕೊಂಡ್ರವ್ರಿಗೆ ಆಯ್ತಪ್ಪ ನೀವೇ ಮನೆ ಕಟ್ಕೊಳ್ಳಿ, ಈ ತರ ಪ್ಲಾನು ಅಥವಾ ಎಸ್ಟಿಮೇಟ್ ನೀನ್ ತೀರ್ಮಾನ ಮಾಡ್ತೀಯ, ಈ ತರ ಮನೆ ಪ್ಲಾನ್ ಮಾಡ್ಕೊಟ್ಟಿ 3 ಬೆಡ್ರೂಮ್ ಇರುವಂತ ಮನೆ ಕಟ್ಕೊಳ್ಳಿ, ನೀವೊಂದ್ 5 ವರ್ಷ ಮನೇಲಿ ಇದ್ಕೊಂಡು ಆಮೇಲೆ ಮನೆ ನಮಗ್ ಕೊಟ್ಬಿಡಿ, ನಾವ್ ದುಡ್ಡು ಕೊಡಕಿಲ್ಲ ಅಂತೀರಿ. ಈಗ ಶುಂಠಿ ಕೊಡಕಿಲ್ಲ ಹೊಲವಾ ಸರ್ ನಿಮ್ಮೂರಲ್ಲಿ? ಏನಂತ ಕೊಡ್ತಾರೆ? ನಾವು ನಮ್ದು 10 ಎಕರೆ 5 ಎಕರೆ ಜಮೀನು, ನೀವು ಶುಂಠಿ 2 ವರ್ಷ ಬೆಳ್ಕೊಳ್ಳಿ, ಇಷ್ಟು ದುಡ್ಡು ಕೊಟ್ಬಿಡಿ. ಶುಂಠಿ ಬೆಳೆದ್ಮೇಲೆ ನೀವು ಶುಂಠಿ ಒಳಗಡೆ ನೀವು ಈ ತರ ಬಾಳೆ ಹಾಕೊಂಡ್ ಬಿಟ್ಬಿಡಿ, ಹಂಗೆಲ್ಲ ಕಂಡೀಷನ್ ಹಾಕಲ್ವಾ? ಅದು ಪಿಪಿಪಿ ಮಾಡಲ್ಲ, ಅದು ಪಿಪಿ ನಮ್ ಕೈಲಿ ಮಾಡಕ್ ಆಗಿಲ್ಲ, ನೀವು ಮಾಡ್ಕೊಂಡು ನಮ್ಗೆ ದುಡ್ಡು ಕೊಡಿ ಅಂತ. ಅರ್ಥ ಆಯ್ತಾ? ಅದು ಗವರ್ನಮೆಂಟ್ ಏನ್ ಮಾಡುತ್ತೆ, ಗವರ್ನಮೆಂಟ್ ಹತ್ರ ದುಡ್ಡು ಇರಲ್ಲ. ಈಗ ಒಂದ್ ರಸ್ತೆ ಮಾಡ್ಬೇಕು ನಿಮ್ಮೂರಿಗೆ, ರಸ್ತೆ ಮಾಡ್ಕೊಡಿ ಅಂತ ಕೇಳ್ತೀರ ನೀವು, ರಸ್ತೆ ಮಾಡ್ಕೊಡಕ್ ದುಡ್ಡು ಇರಲ್ಲ. ಆ ಟೈಮಲ್ಲಿ ಏನ್ ಮಾಡುತ್ತೆ ಸರ್ಕಾರ, ನಮ್ಮ ಹತ್ರ ದುಡ್ಡು ಇಲ್ಲ ಅಂದಾಗ ಯಾರು ಒಬ್ಬನ ಇಟ್ಕೋಬೋತಾರೆ ಕಾಂಟ್ರಾಕ್ಟರ್ನ, ಅಪ್ಪ ನೀನೇ ಮಾಡ್ಕೋ, ಮಾಡು ಈ ಊರಿಗೆ ರಸ್ತೆ ಮಾಡು, ದುಡ್ಡನ್ನು ನೀನೇ ಹಾಕೊಂಡ್ ಮಾಡು, ಇಷ್ಟು ದಿವಸ ಅಂತ ಅನ್ಬಿಟ್ಟು ನೀನು ಯಾರು ಹೋಯ್ತಾರೆ ಬರ್ತಾರೆ ರಸ್ತೆ ಮೇಲೆ ಓಡಾಡ್ತಾರೆ ಅವ್ರವೆಲ್ಲ ದುಡ್ಡು ವಸೂಲಿ ಮಾಡ್ಕೋ, ವಸೂಲಿ ಮಾಡ್ಕೊಂಡು ಎಷ್ಟು ವರ್ಷ ಬೇಕಪ್ಪ ನಿಂಗೆ ವಸೂಲಿ ಮಾಡ್ಕೊಳಕ್ಕೆ ಅಂತ ಕೇಳ್ತಾರೆ. ಅವನಿಗೊಂದು 10 ವರ್ಷ ಬಡಿ ಸ್ವಾಮಿ, ನನ್ಗೆ 10 ವರ್ಷ ಆದ್ಮೇಲೆ ನಾನು ಇದನ್ನ ಈ ಪ್ರಾಜೆಕ್ಟ್ ಅಲ್ಲಿ ಹಾಕಿದ ಬಂಡವಾಳ ಎಲ್ಲ ವಾಪಸ್ ತಗೋತೀನಿ ಅಂತಾನೆ. ಆಯ್ತು ಕಣಪ್ಪ, ನಿನ್ 10 ವರ್ಷ ಅದನ್ನ ಬಳಸ್ಕೋ, ದುಡ್ಡು ವಸೂಲಿ ಮಾಡ್ಕೋ ಯಾರು ಓಡಾಡ್ತಾರೆ ಅವ್ರ ಮೇಲೆ, ಹಂಗಾಗಿ ಆ ದುಡ್ಡು ವಸೂಲಿ ಮಾಡ್ಕೊಂಡ್ಮೇಲೆ ವಾಪಸ್ ನಮ್ಗೆ ಕೊಡು ಅಂತ ಸರ್ಕಾರ ಹೇಳುತ್ತೆ.
ಇದನ್ನೇ ಪಿ 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 ಅಂದ್ರೆ ಯಾರ್ಯಾರು ಪಾರ್ಟ್ನರ್ ಆದ್ರೆ ಈಗ ಕೆಲಸ ಮಾಡಕ್ ಇಬ್ರು ಸರ್ಕಾರ ಮತ್ತೆ ಪ್ರೈವೇಟ್ ಇವ್ರಿಬ್ರು ಪಾರ್ಟ್ನರ್ ಕೆಲಸ ಮಾಡೋದು ಕರೆಕ್ಟಾ ಸರ್ ಸ್ವಾತಿ ಸರ್ ಹಲೋ ಹಲೋ ಇದೆಯಾ ಕರೆಕ್ಟಾ ಇಬ್ರು ಪಾರ್ಟ್ನರ್ ಯಾರು ಸರ್ಕಾರ ಮತ್ತೆ ಪ್ರೈವೇಟ್ ಅವರು ಕಂಪನಿ ಪ್ರೈವೇಟ್ ಕಂಪನಿ ಇದೆಯಲ್ಲ ಕನ್ಸ್ಟ್ರಕ್ಷನ್ ಗ್ರೂಪ್ ಇವರಿಬ್ರು ಪಾರ್ಟ್ನರ್ ಆಗ್ಬಿಟ್ಟು ಈ ಕೆಲಸ ಮಾಡ್ತಾರೆ ಪಾರ್ಟ್ನರ್ಶಿಪ್ ಅಲ್ಲಿ ಅದನ್ನ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ. ಇದರಲ್ಲಿ ಬಂಡವಾಳ ಹಾಕ್ತಾರೆ ಯಾರು ಪಾರ್ಟ್ನರ್ ಪ್ರೈವೇಟ್ ಅವರು ದುಡ್ಡು ಹಾಕ್ತಾರೆ, ಸರ್ಕಾರ ಹಾಕಲ್ಲ. ಈಗ ನೀನ್ ಸೈಟ್ ಕೊಡ್ತೀಯ ಮನೆ ಕಟ್ಟಕ್ ದುಡ್ಡು ಕೊಡೋದಿಲ್ಲ, ನಿಮ್ ಮನೆ ಸೈಟ್ ಸೈಟ್ ಕೊಡ್ತೀಯ, ಈಗ ಜಾಗ ಕೊಡ್ತೀಯ, ಶುಂಠಿ ಹಾಕಕ್ ದುಡ್ಡು ಕೊಡ್ತೀಯ, ದುಡ್ಡು ಕೊಡೋದಿಲ್ಲ ನೀನು. ಹೌದಾ? ಜಾಗಕ್ಕೆ ಎಷ್ಟು ದುಡ್ಡು ತಿಸ್ಕೋತೀಯಲ್ಲ ಹಂಗೇನೆ ಇವ್ರು ಸರ್ಕಾರದವರು. ಲೀಸ್ ಪೀರಿಯಡ್ ಅಂತ ಇರುತ್ತೆ, ಲೀಸ್ ಪೀರಿಯಡ್ ಅಲ್ಲಿ ನಾನು ಜಾಗ ಕೊಡ್ತೀನಿ, ನೀನೇ ಕಟ್ಕೋ, ರಸ್ತೆ ಮಾಡ್ಕೋ ಅಥವಾ ನಿನ್ ನಿಂತದ್ ಮಾಡ್ಕೋ, ಎಲ್ಲ ಮಾಡ್ಕೊಂಡಾದ್ಮೇಲೆ ದುಡ್ಡ ನನ್ಗೆ ಇಷ್ಟು ಕೊಡು ಅಂತ ಸರ್ಕಾರ ಕೇಳುತ್ತೆ. ಆಮೇಲೆ ಎಲ್ಲ ಆದ್ಮೇಲೆ ನಮ್ಗೆ ಬಿಟ್ಬಿಡಿ ವಾಪಸ್ ಅನ್ನುತ್ತೆ. ಕರೆಕ್ಟಾ? ಅದನ್ನ ಪಬ್ಲಿಕ್ ಪಾರ್ಟ್ನರ್ ಪ್ರೈವೇಟ್ ಪಾರ್ಟ್ನರ್ ಈಗ ಹೆಚ್ಚಿನ ಗವರ್ನಮೆಂಟ್ ಕೆಲಸಗಳೆಲ್ಲ ಹಂಗೆ ಪ್ರಾಜೆಕ್ಟ್ಸ್ ಎಲ್ಲ ಹಂಗೆ ಮಾಡ್ತಾ ಇರೋದು. ಈ ಮಾಡೆಲ್ ಅಲ್ಲೇ ಹೋಗ್ತಾರೆ, ಪಿ 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 ಮಾಡೆಲ್ ಅಲ್ಲೇ ಹೋಗ್ತಾರೆ. ಪಿ 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 ಅಂತಂದ್ರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲೇ ಹೋಗ್ತಾರೆ. ಮೊದಲು ಸರ್ಕಾರನೇ ಮಾಡ್ತಿತ್ತು, ಎಲ್ಲಾನು ದುಡ್ಡು ಹಾಕೊಂಡು ಅಲ್ಲಿ ಸಾಲ ಮಾಡ್ಕೊಂಡ್ ಬರೋದು, ಇದು ಸಾಲ. ಈಗ ಹಂಗ್ ಮಾಡಲ್ಲ, ನೀವೇ ಮಾಡ್ರಿ ಅಂತ ಪ್ರೈವೇಟ್ ಅವರು ಕೊಟ್ಬಿಡ್ತಾರೆ. ಈಗ ಹಂಗಾಗಿ ನ್ಯಾಷನಲ್ ಹೈವೇಸ್ ನ 23 ಪ್ರಾಜೆಕ್ಟ್ ನಮ್ ದೇಶದಲ್ಲಿ 23 ಕಡೆ ಸಾವಿರ ಕಿಲೋಮೀಟರ್ ಅದು ಪ್ರಾಜೆಕ್ಟ್ಸ್ ನ ಪ್ರೈವೇಟ್ ಅವರು ಕೊಟ್ಬಿಟ್ಟಾರೆ, ನೀವೇ ಮಾಡ್ಕೊಳ್ಳಿ. ಈಗ ಒಂದು ಮೆಟ್ರೋ ರೈಲ್ ಇಲ್ವಾ, ಮೆಟ್ರೋ ರೈಲ್ ನ ನಿರ್ವಹಣೆ ಯಾರು? ಮೆಟ್ರೋದವರೇ ಮಾಡ್ಕೋತಾರೆ. ಮೆಟ್ರೋನು ಕೂಡ ಜಾಗ ಕೊಟ್ಟಾರು ಬೆಂಗಳೂರು ಅವರು, ಯಾರು? ಬಿ ಡಿ ಅವರು. ಸೊ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರು, ನೈಸ್ ರೋಡು ಬೆಂಗಳೂರು ಸುತ್ತ ಇದೆ. ಯಾರ್ದದ್ದು? ಕಿನಿದು. ಕಿನಿ ಓನರು ನೈಸ್ ರೋಡ್ಗೆ. ಆ ನೈಸ್ ರೋಡ್ದು ಯಾರು ಕೊಟ್ಟಿದ್ದ ಜಾಗ ಕೊಟ್ಟಿದ್ದಾರೋ? ಬಿ ಡಿ ಎರು. ಅಂತಂದ್ರೆ ಯಾರು ಯಾರು ಮಾಡಲ್ ಯಾವ್ದು? ಈ ನೈಸ್ ಮತ್ತೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರು ಮತ್ತೆ ಬಿ ಡಿ ಇಬ್ರು ಸೇರ್ಕೊಂಡು ಮಾಡಿರೋದು ರಸ್ತೆ. ಇವ್ರು ಜಾಗ ಕೊಟ್ಟಾರ ದುಡ್ಡು ಹಾಕವ್ರೆ, ಇಷ್ಟು ವರ್ಷ ಅಂತ ನಡ್ಸ್ಕೋತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಹಂಗೆ ಈ ಮೆಟ್ರೋನು ಹಂಗೇನೆ. ಸೊ ಇಲ್ಲ ಕಂಟಿನ್ಯೂ ಆಗ್ಬೋದು ಲೀಸ್ ಪೀರಿಯಡ್ ಈ ತರ. ಇದನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದನ್ನ. ಗೊತ್ತಾಯ್ತಾ ಸ್ವಾತಿ? ಸ್ವಾತಿ ಅರ್ಥ ಆಯ್ತಾ? ಓಕೆ, ಗುಡ್. ಸೊ ಹಂಗಾಗಿ ಇದನ್ನೆಲ್ಲ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಕೇಳ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ಸ್.